ಹೊರಗಡೆನೇ ಸೇರಿಸುತ್ತಾರೆ. ಅಂತಹ ಪಂದರ್ವಣ ಅಥವಾ ಮದುವೆ ಸುಂಕ ಇಲ್ಲ ಮದುವೆ ತೆರಿಗೆ ಇದನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಊರೂರವರು ಬಂದು 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 ಅವನನ್ನು ಕೇಳಿಕೊಳ್ತಾರೆ. ಆ ಕೇಳಿಕೊಂಡಿದ್ದಕ್ಕೆ ಮಾನ್ಯ ಮಾಡಿಕೊಟ್ಟಂತಹ ಸುಂಕ ಇದೆಯಲ್ಲ, ಆ ಸುಂಕದ ವಿಚಾರದಲ್ಲಿ ಬರ್ತದೆ. ನಾಟ್ ಇನ್ ಒನ್ ಇನ್ಸ್ಕ್ರಿಪ್ಷನ್, ಒಂದರಲ್ಲ, ಕನಿಷ್ಠ ಒಂದು 25 ಶಾಸನಗಳಲ್ಲಿ ಆ ಬಗೆಯದಾದಂತಹ ಪ್ರಸ್ತಾಪವನ್ನು ನಾವು ಕಾಣ್ತೀವಿ. ಆರ್ ಮೋರ್ ದನ್ ದಟ್, ಅದಕ್ಕೂ ಕೂಡ ಹೆಚ್ಚಾಗಿ ಇರಬಹುದು ಅಂತ ಹೇಳಿ ಕಾಣ್ತದೆ. ವಿಜಯನಗರದ ಕಾಲದ ಒಳಗೇನೆ ಈ ರಾಜಬೀದಿಯ ಒಳಗೆ ಮದುವೆಯಾದಂತಹ ನವವಧುವರರು ಸಾರೋಟಿನ ಒಳಗೆ ಹೋಗೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಅನುಮತಿಯನ್ನು ಕೊಟ್ಟಂತಹ ವಿಚಾರ ಕೂಡ ಕಾಣಿಸುತ್ತೆ. ಸಾಮಾಜಿಕವಾದಂತಹ ಸಂಗತಿಗಳಿವೆಯಲ್ಲ, ಆ ಸಂಗತಿಗಳು ಶಾಸನದಲ್ಲಿ ಗೋಚರ ಆಗುತ್ತೆ. ಶಿಕ್ಷಣದ ವ್ಯವಸ್ಥೆ ಆಗಿತ್ತು, ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಕೇಂದ್ರಗಳು ಯಾವುದಾಗಿತ್ತು, ಬ್ರಹ್ಮಪುರಿ ಆಗಿತ್ತು, ಘಟಿಕಾಸ್ಥಾನ ಆಗಿತ್ತು, ಅಥವಾ ಒಂದು ಶಿಕ್ಷಣದ ಒಳಗೆ ಒಬ್ಬ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ಮಾಣಿ ಅಂತ ಹೇಳಿ ಕರೀತಾ ಇದ್ದಿರ್ಬೋದು, ವಿದ್ಯಾರ್ಥಿ ತಪೋಧನ ಅಂತ ಹೇಳಿ ಕರೀತಾ ಇದ್ದಿರ್ಬೋದು, ಈ ವಿದ್ಯಾರ್ಥಿ ಮಾಣಿ ವಿದ್ಯಾರ್ಥಿ ತಪೋಧನ ಅಂತ ಕರೆಯುವವರ ನಡುವೆ ಇದ್ದಂತಹ ವ್ಯತ್ಯಾಸಗಳು, ಮತ್ತೆ ಅವರಿಗೆ ಕೊಡ್ತಾ ಇದ್ದಂತಹದ್ದು ಊಟಕ್ಕೆ ಎಷ್ಟು, ವಸ್ತ್ರಕ್ಕೆ ಎಷ್ಟು, ಅಷ್ಟೇ ಅಲ್ಲ ರಾತ್ರಿ ಅವರು ಓದೋದಕ್ಕೆ ಉರಿಸುವ ಹೊಗೆ ಎಣ್ಣೆಯ ದೀಪ, ಆ ದೀಪಕ್ಕೆ ಬೇಕಾದ ಹೊಗೆ ಎಣ್ಣೆಗೆ ಬಿಡ್ತಾ ಇದ್ದಂತಹ ದತ್ತಿಯನ್ನು ದಾನ ಮಾಡುವ ಶಾಸನ. ಒಂದು ಎಜುಕೇಷನ್ ಸಿಸ್ಟಮ್, ಆ ಎಜುಕೇಷನ್ ಸಿಸ್ಟಮ್ಗೆ ಒಂದು ಸೊಸೈಟಿ ಹೈಲೈಟ್ ಆಗಿತ್ತು. ಆ ಎಜುಕೇಷನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಮಗೆ ಒಂದು ಸಿಸ್ಟಮ್ಗೆ ಸಂಬಂಧಿಸಿದ ಹಾಗೆ ಒಂದು ಸೊಸೈಟಿ ಇದೆಯಲ್ಲ, ಆ ಸೊಸೈಟಿ ನೆರವಿಗೆ ಬರ್ತಾ ಇತ್ತು ಅನ್ನೋದನ್ನ ಆ ಶಾಸನಗಳಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಘಟಿಕಾಸ್ಥಾನದ ಒಳಗೆ ತಮ್ಮ ಪ್ರತಿಭೆಯನ್ನ ತಮ್ಮ ಸಾಹಸವನ್ನ ಮೆರೆದಂತಹ ವ್ಯಕ್ತಿಯನ್ನ ಗೈಸಾಸ ಅಂತ ಹೇಳಿ ಕರೀತಾರೆ. ಗೈಸ ಅಂತ ಕರೀತಾರೆ ವಾಸುದೇವ ಗೈಸ, ಕೇಶವ ಗೈಸರ ಪ್ರಸ್ತಾಪ ಹರಿಹರನ ಈ ಬಸವರಾಜ ದೇವರ ರಗಡೆಯ ಒಳಗೆ ಕಾಣಿಸ್ಕೊಳ್ತೀವಿ. ಅಂದರೆ ಘಟಿಕಾ ಸಾಹಸದ ಒಳಗೆ ಆಯಾ ಇವತ್ತು ನಾವು ಯಾವುದನ್ನು ಓಪನ್ ಕೊಡುವ ಅಂತ ಹೇಳಿ ಕರಿತೀವೋ ಅಂತ ಓಪನ್ ಕೊಡುವ ಇದ್ದಿರ್ಬೋದು. ಯಾಕೆಂದರೆ ಆ ಘಟಿಕಾ ಸ್ನಾನದ ಒಳಗೆ ಇದ್ದುಕೊಂಡು ಅನೇಕರು ಪ್ರಶ್ನೆಯನ್ನು ಆಗ್ಬೋದೋ ಮಾಡೋದೋ ಮಾಡೋದೋ ಇತ್ತು ಅಂತಂದರೆ ಅವುಗಳಿಗೆ ಆ ಸಂಬಂಧಿಸಿದಂತಹ ವ್ಯಕ್ತಿ ಉತ್ತರವನ್ನು ಕೊಡ್ತಾ ಹೋಯಿತು ಅಂದರೆ ಅದರಲ್ಲಿ ಪೂರ್ತಿ ಸಕ್ಸಸ್ಫುಲ್ ಆದರೆ ಅವನನ್ನು ಘಟಿಕಾ ಸಾಹಸಿ, ಗೈಸಾಸಿ, ಗೈಸಾಸ, ಗೈಸ ಅಂತ ಹೇಳಿ ಈ ರೀತಿಯ ಸಂಗತಿಗಳಿವೆಯಲ್ಲ ಅವರು ಕಾಣಿಸ್ಕೊಳ್ತಾರೆ. ಜೊತೆಗೆ ಇಂಥ ಶಾಸನಗಳನ್ನು ಓದುವಾಗ ನಮಗೆ ಸಾಮಾಜಿಕವಾಗಿ ಇವನ್ನ ಇವತ್ತು ಪ್ರಸ್ತುತಗೊಳಿಸಿಕೊಂಡು ನೋಡುವಂತಹದ್ದು ಸಾಧ್ಯ ಇದೆಯಾ? ನನಗೆ ಅನಿಸುತ್ತೆ ನಾವು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಬಹಳ ಮಾತಾಡ್ತೀವಿ. ಸ್ತ್ರೀ ಶಕ್ತಿ ಸಬಲೀಕರಣ ಮೇಡಮ್ ಹೇಳ್ತಾ ಇದ್ದರು, ಅಕಾದೆಮಿ ಬಗ್ಗೆ ನಾನು ಒಂದು ಇದನ್ನು ಬರೆದಿದ್ದೀನಿ ಅಂತ ಹೇಳಿದೆ. ಜಯಸಿಂಹನ ಅಕ್ಕ ಅಕಾದೆಮಿ, ಆಕೆಯ ತಾಯಿ ಭಾಗದ ದೇವಿ, ಅಪ್ಪ ವಿಕ್ರಮಾದಿತ್ಯ, ಅಣ್ಣ ಸಾರಿ ಅಪ್ಪ ದಶವರ್ಮ, ಅಣ್ಣ ವಿಕ್ರಮಾದಿತ್ಯ, ತಮ್ಮ ಜಯಸಿಂಹ. ಅವಳ ಆಡ್ತಾ ಇದ್ದಿದ್ದು ಎಲ್ಲಿ ಅಂತಂದ್ರೆ ಕಿಸುಕಾಡನ್ನು ಆಡ್ತಿದ್ಲು, ಬಾಗಳಿಗೆಯನ್ನು ಆಡ್ತಿದ್ಲು, ಬನವಾಸಿ 12,000 ಆಡ್ತಿದ್ಲು. ಅಷ್ಟೇ ಅಲ್ಲ, ಆಕೆ ಬಳ್ಳಿಗಾವೆಯನ್ನು ಅವಳು ವಿಮೆನ್ ಎಂಪವರ್ಮೆಂಟ್ ಅಂತ ನೀವು ಏನು ಹೇಳ್ತೀರೋ ಅದನ್ನ ಹೊಂದಿದಂತಹ ಒಬ್ಬ ರಾಣಿಯಾಗಿದ್ದರು. ಗುಣದ ಬೆಡಂಗಿ ಅಂತ ಶಾಸ್ತ್ರ ವಸುದ ಜನ ಕಾಮಧೇನು ಅಂತ ಹೇಳಿ ಕರೆಯುತ್ತೆ, ಆಶ್ರಿತ ಜನ ಕಲ್ಪ ವೃಕ್ಷ ಅನ್ನೋ ಮಾತು ಕೂಡ ಬರುತ್ತೆ. ತ್ರೈಪುರುಷ ಶಾಲೆಯನ್ನು ಕಟ್ಟಿಸಿ ಅಲ್ಲಿ 50 ವಿದ್ಯಾರ್ಥಿಗಳಿಗೆ ಅಶನಕ್ಕೆ ಆಚ್ಛಾದನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದನ್ನು ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಸ್ತ್ರೀ ಅಂತ ಹೇಳಿ ಬರುತ್ತೆ. ಅದೇ ಮಾದರಿಯನ್ನು ನೀವು ನೋಡುವಂತಹದ್ದಾದರೆ ಅತಿಮೊಬ್ಬೆಯ ಲಕ್ಕುಂಡಿ ಶಾಸನ ಅವಳು ಮಾಡಿದಂತಹ ಧಾರ್ಮಿಕ ಕಾರ್ಯಗಳು ಇಂಡಿಪೆಂಡೆಂಟ್ ಡಿಸಿಷನ್ಸ್ ಇದೆಯಲ್ಲ ಅವುಗಳನ್ನು ಹೇಳ್ಬೋದು. ಯಾವುದನ್ನು ನಾವು ಈ ಕಾಲದ ಒಳಗೆ ಸ್ತ್ರೀಯರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ತೀವೋ ಅದನ್ನು ಕಲ್ಯಾಣ ಚಾಲಕರ ಕಾಲದಲ್ಲಿ ಜಯಸಿಂಹ ತನ್ನ ಅಕ್ಕನಿಗೆ ಕೊಟ್ಟಂತಹದಕ್ಕೆ ಒಂದು ಜಿನೈನಾದಂತಹ ಎಕ್ಸಾಂಪಲ್ ಅನ್ನು ನಾನು ನೋಡ್ತೀನಿ. ಹೊಯ್ಸಳರ ವೀರಬಲ್ಲಾಳನ ಪತ್ನಿ, ಆಕೆ ಬೇಲೂರಿನ ದೇವಾಲಯ, ಆ ದೇವಾಲಯ ಮುಚ್ಚಿ ಹೋಗಿದ್ದಂತಹ ಸಂದರ್ಭದ ಒಳಗೆ 18 ಮಹಾಜನರನ್ನ 18 ವೈಷ್ಣವರನ್ನ ಕರೆಸಿ ಅವರ ಮುಂದೆ ಮಾತನಾಡಿ ಅವರಿಗೆ ಸಂಗತಿಗಳನ್ನು ತಿಳಿಸಿ ತಾನೇ ತೀರ್ಪನ್ನು ಕೊಟ್ಟು ತಿಳಿಸ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀರಲ್ಲ, ಆ ಡಿಸಿಷನ್ ಮೇಕಿಂಗ್ಗೆ ಕೂಡ ಅವರು ಪಾತ್ರವನ್ನು ವಹಿಸ್ತಾ ಇದ್ರು ಅನ್ನುವಂತಹದ್ದಕ್ಕೆ ಇಂಥ ಉದಾಹರಣೆಗಳು ಕಾಣಿಸ್ಕೊಡ್ತಾರೆ. ತಲಗೆರೆ ಇನ್ಸ್ಕ್ರಿಪ್ಷನ್, ತಲಗೆರೆ ಇನ್ಸ್ಕ್ರಿಪ್ಷನ್ ಕಾಸರಗೋಡಿನ ಒಳಗೆ ಇದೆ, ಅದನ್ನು ನೀವು ನೋಡ್ತು ಅಂತಂದ್ರೆ ಮೋಚನ್ ಬಳಸಿ ಯಾರಿಗೂ ಬೇಡವಾದಂತಹ ಜಾಗವನ್ನು ನನಗೆ ಕೊಡು ಅಂತ ಕೇಳ್ತಾರೆ.
ಯಾರಿಗೂ ಬೇಡವಾದ ಜಾಗವನ್ನು ನನಗೆ ಕೊಡು ಅಂತ ಹೇಳಿದವನು ಅಲ್ಲಿ ಓಡದ ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ಉಳುವಂತಹ ಜಾಗವನ್ನು ಮಾಡಿ ಅಲ್ಲಿ ಕೃಷಿ ಭೂಮಿಯಾಗಿ ಅದನ್ನು ಪರಿವರ್ತಿಸಿ ಅಲ್ಲಿರುವಂತಹ ಕೆಳವರ್ಗದ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಇಡಿಯಾಗಿ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡುವ ಒಂದು ಹಾಳು ಬಿದ್ದಂತಹ ಜಾಗವನ್ನು ಫಲವತ್ತುಗೊಳಿಸುವಂತಹ ದಿಶಿಶುತ್ವವನ್ನು ಮಾಡುವಂತಹ ವಚನಗಳಿಸಿ ಪ್ರಸ್ತಾಪ ಮಾಡುತ್ತಾರೆ. ಒಂದು ವಿಮೆನ್ ಎಂಪವರ್ಮೆಂಟ್ನ ಆರನೇ ವಿಕ್ರಮಾದಿತ್ಯನ ರಾಣಿಯರಲ್ಲಿ ನೋಡಬಹುದು, ಬಲ್ಲಾಳನ ರಾಣಿಯರಲ್ಲಿ ನೋಡಬಹುದು, ಜಯಸಿಂಹನ ರಾಣಿಯರಲ್ಲಿ ನೋಡಬಹುದು. ನೋಡಬೇಕಾದ ಆ್ಯಂಗಲ್ಲು ಮತ್ತು ಆ ಕಾಲಕ್ಕೆ ಬೇಕಾದಂತಹ ಸಂಗತಿಗಳಿವೆಯಲ್ಲ ಅವುಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಬೇಕಾದಂತಹ ಅಗತ್ಯ ಅಥವಾ ಅವಶ್ಯಕತೆ ಇದೆಯಲ್ಲ ಅದಿದೆ ಅಂತ ಹೇಳಿ ನಾನು ಅನಿಸ್ತದೆ. ಹಾಗೆಯೇ ಬಿಜಾಪುರದ ಹಿರೇಬೇವಿನೂರಿನ ಒಡನೆ ಯಾದವರ ರಾಜರು ಆಡ್ತಾ ಇದ್ದಂತಹ ಕಾಲ 1109 ಪ್ರಾಯ ಬಿಲ್ಲಮ ಅಂತ ಹೇಳಿ ಕಾಣ್ತದೆ. ಆ ಬಿಲ್ಲಮ ಆಡ್ತಾ ಇದ್ದಂತಹ ಕಾಲದ ಒಡೆಗೆ ಅಲ್ಲಿ ಇದ್ದಂತಹ ಸಾಮಂತ ಅಧಿಕಾರಿ ಮಾಯಿದೇವ ಅಂತ ಹೇಳಿದೇನೋ ಆತನ ಅಧೀನಾಧಿಕಾರಿಯಾಗಿರೋ ಒಂದು ಒಪ್ಪಗೊಂಡ ಆ ಒಪ್ಪಗೊಂಡಿನ ಪತ್ನಿ ಸಿರಿದೇವಿ ಅಂತ ಹೇಳಿ ಅವಳು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ಳುವಂತಹ ಒಂದು ವ್ರತ ಹೆಸರೇನಪ್ಪ ಅಂತ ಕ್ಷಿತಿರುಹ ನೋಡಿ. ಕ್ಷಿತಿರುಹ ಅಂತಂದ್ರೆ ವೃಕ್ಷಕ್ಕೆ ಸಂಬಂಧಿಸಿದಂತಹ ಇದು ಕಲ್ಪಸಾರ ಸಮುಚ್ಚಯದ ಒಳಗೆ ಪ್ರಸ್ತಾಪಿತವಾಗಿರುವಂತಹ ಒಂದು ನೋಂಬಿ. ಇದನ್ನು ಮಾರು ಅಂತ ಹೇಳಿದ್ದಾರೆ. ವೃಕ್ಷಕ್ಕೆ ಸಂಬಂಧಿಸಿದಂತಹ ನೋಂಬಿಯನ್ನು ಅವಳು ಕೈಗೊಂಡು ಅದನ್ನು ಮುಗಿಸಿ ಅವಳು ದಾನ ಕೊಡೋದೇನು ಅಂದರೆ ಪ್ರತಿಯೊಬ್ಬರಿಗೂ 3 ಮಾವಿನ ಮರ, 5 ಹಲಸಿನ ಮರ, 5 ಖರ್ಜೂರದ ಮರ, 5 ಬೇರೆ ಮರ. ಆ ಕಾಲದ ಒಳಗೆ ಆ ಶಾಸನವನ್ನು ಬರೆದಂತವನು ಬೆಳಗಿನ ಸೋಮನಾಥ ಪಂಡಿತ ಅಂತ ಹೇಳಿ ಆ ಬೆಳಗಿನ ಸೋಮನಾಥ ಪಂಡಿತನಿಗೂ ಅವಳು ಕೊಡುವಂಥದ್ದು 3 ಮಾವ ಮರ, 5 ಮರ, 5 ಇದ್ರ ಮರ. ಅಷ್ಟೇ ಅಲ್ಲ, ಅವಳ ಗಂಡ ಒಪ್ಪಗ ಉಂಟಾಯಿದಲ್ಲ ಅವನು ಧರ್ಮಸಂತೆ ಅಂತ ಹೇಳಿ ಧರ್ಮಸಂತೆಯನ್ನು ಮಾಡಿಸ್ತಾನೆ. ಧರ್ಮದ ಆರವೇ ಅಥವಾ ತೋಟ ಅಥವಾ ಉದ್ಯಾನವನ್ನು ಮಾಡಿಸ್ತಾನೆ. ಅಲ್ಲಿ ಬನಕಾರ ಒಬ್ಬನನ್ನು ಏರ್ಪಡಿಸ್ತಾನೆ, ಮಾಲೆಯನ್ನ ಅಥವಾ ತೋಟಗಾರನ್ನು ಏರ್ಪಡಿಸಿ ಇಡಿಯಾಗಿ ಆ ಏರಿಯಾ ತಂಪಾಗುವ ಹಾಗೆ ಅದು ವೃಕ್ಷದಿಂದ ಕೂಡಿರುವ ಹಾಗೆ ವೃಕ್ಷದ ನೆರವಿನ ಒಳಗೆ ಸಂತೆಯ ಕಲಾಪಗಳು ನಡೆಯುವ ಹಾಗೆ ಮಾಡ್ತಾನೆ. ಪರಿಸರ ಪ್ರಜ್ಞೆಯ ಪ್ರಸ್ತಾಪ ಆಧುನಿಕ ಕಾಲದಲ್ಲಿ ಮಾತ್ರ ಅಲ್ಲ 12ನೇ ಶತಮಾನದ ಕೊನೆಯಲ್ಲೇ 12ನೇ ಶತಮಾನದ ಮಧ್ಯಭಾಗದಲ್ಲೇ ಇತ್ತು ಅನ್ನುವಂಥದ್ದು ಗೋಚರ ಆಗ್ತದೆ. ನಮ್ಮ ಸಾಮಂತರನ್ನ ನಮ್ಮ ದಂಡನಾಯಕರನ್ನು ಇವರನ್ನು ನೋಡ್ತು ಅಂತಂದ್ರೆ ಅವರ ಜೊತೆಗೆ ಬರುವಂತಹ ದಾನಧರ್ಮಗಳ ಕಾರ್ಯದಲ್ಲಿ ಸಾರ್ವಜನಿಕವಾದಂತಹ ಕೆಲಸಗಳೇನಪ್ಪ ಅಂತಂದ್ರೆ ಇಲ್ಲ ಕೆರೆಯನ್ನು ಕಟ್ಟಿಸೋದು, ಬಾವಿಯನ್ನು ತೋರಿಸೋದು, ಸ್ಲೂಯಿಸನ್ನು ಇಡಿಸೋದು, ಸೋಪಾನಗಳನ್ನು ಮಾಡಿಸೋದು ಇವೇ ವಿಶೇಷವಾಗಿ ಶಾಸನಗಳಲ್ಲಿ ಬಂದಿರುವಂತಹ ಕೆರೆಗಳಿಗೆ ಸಂಬಂಧಿಸಿದ ಹಾಗೆ ಅಥವಾ ಕರ್ನಾಟಕದ ಕೆರೆಗಳಿಗೆ ಸಂಬಂಧಿಸಿದ ಹಾಗೆ ದೀಕ್ಷೆ ಮುಂತಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದ ಈ ಜಲಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಅಥವಾ ನೀರಿನ ಆಕಾರಗಳಿಗೆ ಸಂಬಂಧಿಸಿದಂತಹ ಗಮನ ಇದೆಯಲ್ಲ ಅದು ಗೋಚರ ಪ್ರಾಯ ಅದು ಶುರುವಾದದ್ದು ತಾಳಬಂಧಗಳಲ್ಲಿದೆ. ಪ್ರಣವೇಶ್ವರ ದೇವಸ್ಥಾನ ದೇವಸ್ಥಾನಕ್ಕೆ ಒಂದು ಕೆರೆಯನ್ನು ಕಟ್ಟಿಸುವಂತಹ ಪ್ರಸ್ತಾಪನೆ ಕಾಣಿಸುವ ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ. ಆಮೇಲೆ ನಮಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಅದನ್ನು ಮಾದರಿಯಾಗಿ ಇಟ್ಟುಕೊಂಡು ರಾಜರ ಶಾಸನಗಳನ್ನು ಹಾಕಿಸ್ತಾ ಈ ಥರದ ಕೆರೆಗಳನ್ನು ಕಟ್ಟಿಸ್ತಾ ಹೋಗ್ತಾ ಇರುವಂತಹ ಸಂಗತಿಗಳು ಗೋಚರ ಆಗುತ್ತೆ. ಹೀಗಾಗಿ ಸಾಮಾಜಿಕ ಮುಖ ಅಂತ ಹೇಳಿ ಏನೆಲ್ಲ ಹೇಳ್ತೀವಿ ಆ ಸಾಮಾಜಿಕ ಮುಖದ ವಿವಿಧ ಸಂಗತಿಗಳು ಅಥವಾ ವಿವಿಧ ವಿಚಾರಗಳು ಶಾಸನಗಳಲ್ಲಿ ಕೂಡ ನಾವು ಕಂಡಿರ್ತವೆ. ಧಾರ್ಮಿಕ ಚಾರಿತ್ರಿಕ ಸಾಮಾಜಿಕ ಇದ್ದ ಹಾಗೆಯೇ ಭಾಷಿಕ ಮತ್ತು ಸಾಹಿತ್ಯಕ ವಿಚಾರ ಆಗುತ್ತೆ. ಬೆಳಗಿನಿಂದ ಇಬ್ಬರು ವಿದ್ವಾಂಸರು ಮಾತನಾಡ್ತಾ ಇದ್ದರು ಸಾಹಿತ್ಯ ಹೇಗಿರುತ್ತದೆ ನಮ್ಮಕಲ್ಲಿನ ಶಾಸನದಲ್ಲಿ ಬಾದಾಮಿ ಶಾಸನದಲ್ಲಿ ಇವುಗಳಲ್ಲಿ ಹಾಗೆ ಅಂತ ಹೇಳಿ ಭಾಷಿಕವಾಗಿ ಹೇಳುವಂತಹದ್ದಾದ್ರೆ ಹಲ್ಮಡಿ ಶಾಸನದ ಭಾಷೆಯ ಶುದ್ಧಾಶುದ್ಧತೆಗಳನ್ನು ಕುರಿತ ಹಾಗೆ ಪ್ರಸ್ತಾಪ ಬಂತು. ವಾಟ್ ಎವರ್ ಮೀಟ್ ಈಸ್ ಎ ಗ್ರಾಮರ್ ಮಸ್ಟೇ ಒಂದು ವ್ಯಾಕರಣ ಇತ್ತು ಆ ಕಾಲದ ಹೊತ್ತಿಗೆ. ಅದರ ಒಳಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ, ಅದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ, ಅದರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇದೆ, ಅದರಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬರುತ್ತೆ, ಅದರಲ್ಲಿ ಕೊಗಡೆ ಪೊಟ್ಟಣ ಅನ್ನೋವಂತಹ ಕರುಣಿ ಪ್ರಯೋಗ ಕಾಣಿಸ್ಕೊಡುತ್ತೆ, ಪರಿಸಮಾಸ ಕಾಣಿಸ್ಕೊಡುತ್ತೆ. ಅಂದರೆ ಕನ್ನಡ ಭಾಷೆಯ ಶಬ್ದಗಳು 20 or 25 ಇದ್ರೂ ಕನ್ನಡ ಭಾಷೆಯ ಗ್ರಾಮರ್ ಇದೆಯಲ್ಲ ಚೆನ್ನಾಗಿ ಇರ್ತಕ್ಕಂಥದ್ದು. ಆ ಗ್ರಾಮರ್ನ ಹಿನ್ನೆಲೆಯಲ್ಲಿ ನೀವು ಹೇಳ್ಬೋದು ನಮ್ಮ ಲ್ಯಾಂಗ್ವೇಜು 100 years ಬ್ಯಾಕ್ ಇತ್ತು ಅಂತ ಹೇಳಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಶಾಸನಕ್ಕೆ ಸಂಬಂಧಿಸಿದಂತಹ ಭಾಷಾ ಸಂಪತ್ತು ಕಡಿಮೆ ಅಲ್ಲ, ತುಂಬ ದೊಡ್ಡದು.
ಮತ್ತರು ಕಂಬ ಕೋಲು ಗೇಣು ಒಟ್ಟ ಒಂದು ಕಾಲದ ಅಳತೆಯ ಮಾಪಕಗಳು ಇತ್ತು. ಈ ಅಳತೆಯ ಮಾಪಕಗಳನ್ನು ನೀವು ನೋಡಬೇಕಾದ್ರೆ ಆ ಕಾಲಕ್ಕೆ ನೀವು ನೋಡ್ತೀವಿ ಬೇಳೆಬಾಳೆ ಲಂಕವಾಳೆ ಜೋಳವಾಳೆ ಗರುಡ ವಿಧೇಯತೆಗೆ ಸಂಬಂಧಿಸಿದ ಹಾಗೆ ಕಾಣಿಸ್ಕೊಳ್ಳುವಂಥ ಅಥವಾ ಆಡುದರೆ ಮೊಟ್ಟೆದರೆ ಈ ಥರದ ಬಗೆ ಬಗೆಯದಾದಂತಹ ತೆರಿಗೆಗಳು ಆ ತೆರಿಗೆಯ ವಾಚಕಗಳನ್ನು ನೀವು ನೋಡಬೇಕಾದ್ರೆ ಅದನ್ನು ಕೂಡ ನೀವು ಶಾಸನ ಅದರಿಂದ ಶಾಸನದ ಶಬ್ದಕೋಶ ಬಂದಿದೆ. ಪ್ರತಿಯೊಬ್ಬರು ಆ ಪದ ಶಬ್ದಗಳನ್ನು ಸೇರಿಸಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡಗಳ ನಿಘಂಟುಗಳನ್ನು ಸೇರಿಕೊಂಡಿದೆ. ಆಮೇಲೆ ಎಲ್ಲ ಶಬ್ದಗಳೂ ಸೇರಿದೆ ಅಂತ ಹೇಳಿ ಏನಲ್ಲ, ಅಲ್ಲಿ ಬಿಟ್ಟು ಹೋಗಿರುವಂತಹ ಬೇಕಾದಷ್ಟು ಶಬ್ದಗಳು ಇದ್ದಿರ್ಬೋದು, ಅರ್ಥ ನಿರ್ಣಯವಾಗದಂತಹ ಶಬ್ದಗಳು ಬೇಕಾದರೂ ಇದ್ದಿರ್ಬೋದು. ಉದಾಹರಣೆಗೆ ನಾವು ಮತ್ತರ್ಥ ಹೇಳ್ತೀವಿ, ನಾವು ಬಿಟ್ಟಿ ಚಾಕರಿ ಬಿಟ್ಟಿ ಚಾಕರಿ ಶಾಸನಗಳನ್ನು ತೆಗೆದರೆ ಮೂವಿಟ್ಟಿ ಅಂತ ಹೇಳಿ ಬರುತ್ತೆ. ಮೂರು ಬಗೆಯದಾದಂತಹ ಬಿಟ್ಟಿ ಅಥವಾ ವಿಷ್ಟಿ, ಒಂದು ಶೋಧನ ಕರ್ಮ, ಇನ್ನೊಂದು ವಹನ ಕರ್ಮ, ಮತ್ತೊಂದು ಅಪನಯನ ಕರ್ಮ. ಶೋಧನ ಕರ್ಮ ಅಂತ ಅಂದರೆ ರಾಜ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದ ಒಳಗೆ ಆ ಯುದ್ಧ ಮಾರ್ಗ ಏನಿದೆ ಅದೆಲ್ಲವನ್ನೂ ಕೂಡ ಸ್ವಚ್ಛಗೊಳಿಸುವುದು, ಸೈನ್ಯದ ಪರಿಕರ ಪರಿವಾರ ಹೋಗುವಂತಹದಕ್ಕೆ ಯಾವುದೇ ತೊಂದರೆ ಆಗದೇ ಇರುವ ಹಾಗೆ. ವಾಹನ ಕರ್ಮ ಅಂತ ಅಂತಂದ್ರೆ ಈ ಯುದ್ಧ ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗೋದು, ಯಾವುದೇ ಬಿಲ್ಲಿರ್ಬೋದು, ಬಾಣ ಇರ್ಬೋದು, ಊಟ ಇರ್ಬೋದು, ಗುಡಾರ ಇರ್ಬೋದು, ಜೋಡ್ ಇರ್ಬೋದು, ಕವಚ ಇರ್ಬೋದು, ಎಲ್ಲವನ್ನು ಹೊತ್ಕೊಂಡು ಹೋಗುವಂತಹದ್ದು. ಹಾಗೆ ಅಪನಯನ ಕರ್ಮ ಯುದ್ಧ ಆಗುವಂತಹ ಜಾಗದ ಒಳಗೆ ಏಟು ಬಿದ್ದಂತವರಿಗೆ ಕೊಡ್ತಾ ಇದ್ದಂತಹ ಚಿಕಿತ್ಸೆ ಅಥವಾ ಶುಶ್ರೂಷೆ, ಇವನ್ನ ಹೇಗೆ ಮಾಡಬೇಕು, ಈ ಹಳ್ಳಿಯಿಂದ ಮುಂದಿನ ಹಳ್ಳಿಗೆ ತೆಗೆದುಕೊಂಡು ಹೋಗುವಂತಹದ್ದು ಈ ಹಳ್ಳಿ ಜವಾಬ್ದಾರಿ, ಮುಂದಿನ ಹಳ್ಳಿಯಿಂದ ಅದರ ಮುಂದಿನ ಹಳ್ಳಿಗೆ ತಗೊಂಡು ಹೋಗೋದು ಅದರ ಒಳ್ಳೆಯ ಜವಾಬ್ದಾರಿ, ಅಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಅದರ ಮುಂದಿನ ಜವಾಬ್ದಾರಿ. ಯುದ್ಧ ನಡೆಯುವಂತಹ ಜಾಗದವರೆಗೆ ಇದನ್ನು ಕೊಂಡು ಹೋಗ್ತಾ ಇದ್ದಂತಹದ್ದು ಬಿಟ್ಟಿ. ಇದಕ್ಕೆ ಯಾವುದೇ ಬಗೆಯದಾದ ಸಂಭಾವನೆ ಆಗಲಿ, ಯಾವುದೇ ಬಗೆಯದಾದ ರೆಮ್ಯುನರೇಷನ್ ಆಗಲಿ ರಾಜ ಕೊಡ್ತಾ ಇರಲಿಲ್ಲ, ಅದನ್ನೇ ಬಿಟ್ಟಿ ಅಂತ ಹೇಳಿ ಕರೀತೇವೆ. ಬಿಟ್ಟಿ ಚಾಕರಿ ಅನ್ನುವಂತಹದ್ದನ್ನು ಇವತ್ತು ಬರಬೇಕಾಗಿದೆ. ಒಂದು ಶಬ್ದ, ಆ ಶಬ್ದದ ಹಿನ್ನೆಲೆ ನಿಷ್ಪತ್ತಿ ಇತ್ಯಾದಿ ನೀವು ನೋಡ್ತೀವಿ ಅನ್ನುವಂತಹದ್ದಾದ್ರೆ ಅದಕ್ಕೆ ಕೂಡ ಶಾಸನ ನೆರವಾಗ್ತದೆ ಅನ್ನುವಂಥದ್ದನ್ನು ಶಾಸನದ ಪ್ರೀ ಓಲ್ಡ್ ಕನ್ನಡ ಬಗ್ಗೆ, ಓಲ್ಡ್ ಕನ್ನಡ ಬಗ್ಗೆ ನರಸಿಂಹಯ್ಯನವರು, ಹಾಗೆಯೇ ಮಡಾವರ ಕನ್ನಡ ಬಗ್ಗೆ ಕುಶಾಲವರು ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ನೇಗಿನಾಳರು ಕೂಡ ಕನ್ನಡ ಭಾಷಿಕ ಶಾಸನಗಳ ಭಾಷಿಕ ಅಧ್ಯಯನ ಅಂತ ಮಾಡಿದ್ದಾರೆ. ಈ ರೀತಿ ಆ ಬಗೆಯದಾದ ಭಾಷೆಗಳ ಅಧ್ಯಯನವನ್ನೇ ಮಾಡಿರುವಂತಹದ್ದು ಒಂದು ಸಾಹಿತ್ಯ ಕೂಡ ಮುಖ್ಯ. ನಮಗೆ ಬೇರೆ ದಾಖಲೆಗಳಿಂದ ತಿಳಿಯದೇ ಇರುವಂತಹ ಸಂಗತಿಗಳು ಶಾಸನಗಳನ್ನು ತಿಳಿಯುತ್ತವೆ. ಹಾಗೆ ತಿಳಿಯುತ್ತೆ ಅಂತ ಕೇಳಿದ್ರೆ ಪಂಪನ ತಾಯಿಯ ಹೆಸರು ಗೊತ್ತಿರಲಿಲ್ಲ. ವಿಕ್ರಮಾರ್ಜುನ ವಿಜಯದಲ್ಲಾಗಲಿ ಆದಿ ಪುರಾಣದ ಒಳಗೆ ಆಗಲಿ ಪಂಪನ ತಾಯಿಯ ಹೆಸರು ಗೊತ್ತಿರಲಿಲ್ಲ. ಅಪ್ಪಣಬ್ಬೆ ಪಂಪನ ತಾಯಿಯ ಹೆಸರು, ಆಕೆ ಧಾರವಾಡದ ಬೆಳ್ಬೋಲದ ಅಣ್ಣಿಗರಿಗೆ ಸೇರಿದಂಥವಳು. ಅವಳು ಜೋಯಿಸ ಸಿಂಗನ ಮೊಮ್ಮಗಳು. ಆ ಪಂಪನ ತಾಯಿ, ಪಂಪನ ಬಾಲ್ಯ, ಪಂಪನ ತವರು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋ ಮಹತ್ವಪೂರ್ಣವಾದ ವಿಷಯವನ್ನು ಕೊಡೋದಕ್ಕೆ ಅವರು ಮುಖ್ಯವಾದ ಶಾಸನ. ಅಥವಾ ಈ ಅರ್ಜುನವಾದ ಶಾಸನವನ್ನು ನೋಡ್ತು ಅಂತಂದ್ರೆ ಬಸವಣ್ಣನಿಗೆ ದೇವರಾಜ ಅಂತ ಹೇಳಿ ಒಬ್ಬ ಅಣ್ಣ ಇದ್ದ ಅನ್ನೋ ಸಂಗತಿ ಇದೆಯಲ್ಲ, ಆ ಸಂಗತಿ ಗೊತ್ತಾಗುತ್ತೆ. ಇಲ್ಲ ವಂಶಶಕ್ತಿಯ ವಿಚಾರವನ್ನು ಕುರಿತು ಮಾತನಾಡಲು ಮಂಡಳಿಗ ವಚನದಲ್ಲಿ ಸಂಬಂಧಿಸಿದ್ದಾರೆ. ನೀವು ಸೋಲಾಪುರದ ವಿವಾಹ ಸಮಯದ ಶಾಸನವನ್ನು ತೆಗೆದು ನೋಡ್ತು ಅಂತಂದ್ರೆ ಒಂದು 60 ಷಟ್ಪದಿಗಳು ಎಲ್ಲ ಬಿಟ್ಟು ಹೋಗಿರೋದು ಮಾಡಿರುವಂತಹದ್ದು ಈ ವಂಶಶಕ್ತಿಗಳಲ್ಲಿ ಒಂದು ಕಾವ್ಯ ರಚನೆ ಆಗಿರುವಂತಹದ್ದು ಗೊತ್ತಾಗುತ್ತೆ. ಕುಂಬಾರರ ಗುಣೋತ್ಪತ್ತಿ ಪುರಾಣವನ್ನು ಅದೇ ಹೇಳ್ತಾ ಹೋಗುತ್ತೆ. ಹರಿಹರನ ಕಾಲದ ಒಳಗೆ ಹೇಗೆ ಗಿರಿಜೆಯ ಶಿವನ ಕಲ್ಯಾಣ ಆಯಿತೋ ಅದೇ ಬಗೆಯಾದಂತಹ ಗಿರಿಜೆಯ ಕಲ್ಯಾಣದ ಪ್ರಸ್ತಾಪ ನಮಗೆ ಈ ಸಮಯ ಶಾಸನ ಅಥವಾ ಕುಂಬಾರರ ಗುಣೋತ್ಪತ್ತಿ ಇದನ್ನು ಹೇಳುವಂತಹ ಸೋಲಾಪುರದ ಶಾಸನ ಒಳಗೆ ಗೋಚರ ಆಗುತ್ತೆ. ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಇಂಥ ಅನೇಕ ಸಂಗತಿಗಳು ಈಗ ಅತಿಮೊಬ್ಬೆಯ ವಿಚಾರವನ್ನು ರನ್ನ ಮಾತನಾಡ್ತಾನೆ. ಏನಾದರೂ ಅನುಮಾನ ಬಂತು ಅಂದರೆ ಲಕ್ಕುಂಡಿ ಶಾಸನವನ್ನು ತೆಗೆದು ನೋಡ್ತೀವಿ ಅಂತಂದರೆ ಆ ಲಕ್ಕುಂಡಿ ಶಾಸನದ ಒಳಗೆ ಅತಿಮೊಬ್ಬೆಯ ಪ್ರಸ್ತಾಪ, ಅತಿಮೊಬ್ಬೆಯ ವಿಚಾರ, ಅವರ ಪೂರ್ವಿಕರ ವಿಚಾರ ಇತ್ಯಾದಿ 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 ಗೋಚರ ಆಗುತ್ತೆ. ಹಾಗಾಗಿ ಸಾಹಿತ್ಯ ಚರಿತ್ರೆಯ ಎಷ್ಟೋ ಸಂಗತಿಗಳನ್ನು ಎಷ್ಟೋ ಮಾಹಿತಿಗಳನ್ನು ಒದಗಿಸಿಕೊಡುವಂತಹ ದಾಖಲೆಗಳಾಗಿ ಕೂಡ ಶಾಸನಗಳು ನಿಲ್ತವೆ. ನಮ್ಮ ಕವಿಗಳೇ ಶಾಸನಗಳಿದ್ದಾರೆ, ಕವಿಗಳೇ ಶಾಸನಗಳಿದ್ದಾರೆ. ಉದಾಹರಣೆಗೆ ಪಾರ್ಶ್ವಪಂಡಿತ ಕನ್ನಡ ಶಾಸನಗಳಿದ್ದಾರೆ, ಶಾಂತಿನಾಥ ಶಿಕಾರಿಪುರದ ಶಾಸನವನ್ನು ಬರೀತಾರೆ, ಹಾಗೆಯೇ ಮಧುರ
ಲಕ್ಷ್ಮೀರಾಮ ಅಂತೇನು ಹಂಪಿ ಶಾಸನವನ್ನು ಬರೀತಾನೆ, ಅಥವಾ ರನ್ನ ಪ್ರಾಬಬಲಿ ಲಕುಂಡಿಯ ಶಾಸನವನ್ನು ಬರೆದಂತಹ ಕೀರ್ತಿ ಇದೆಯಲ್ಲ ಆತನಿಗೆ ಸಂತೋಷ. ನಮ್ಮ ದೊಡ್ಡ ಕವಿಗಳು ಅಂತ ಹೇಳಿ ನೀವು ಯಾರನ್ನ ಕರಿತೀರಿ, ರನ್ನನಾಗಲಿ ಅಥವಾ ಚನ್ನ ಅಮೃತಾಪುರದ ಶಾಸನವನ್ನು ತರೀಕೆರೆ ಶಾಸನವನ್ನು ಬರೀತಾರೆ, ಅವರೆಲ್ಲರೂ ಕೂಡ ತಮ್ಮ ಕಾವ್ಯ ರಚನೆಯ ಹಂತಗಳನ್ನು ಸಿದ್ಧಗೊಳಿಸಿಕೊಂಡದ್ದು ಸಜ್ಜುಗೊಳಿಸಿಕೊಂಡಂಥದ್ದೆಲ್ಲ ಶಾಸನಗಳು. ಹೀಗಾಗಿ ಒಂದು ಕವಿಚರಿತೆಯ ಬೆಳವಣಿಗೆಯನ್ನ ಅಥವಾ ಪ್ರಸಿದ್ಧ ಕವಿಗಳ ಮಾಡಿದಂತಹ ಕೆಲಸಗಳನ್ನ ನೀವು ನೋಡ್ತೀವಿ ಅನ್ನುವಂತಹದ್ದಾದ್ರೆ ಅದು ಕೂಡ ಶಾಸನಗಳ ಕನ್ನಡ. ತ್ರಿಪದಿಯ ಪ್ರಾಚೀನತೆ ಇರ್ಬೋದು, ರಗಳೆಯ ಬಳಕೆ ಇರ್ಬೋದು, ಷಟ್ಪದಿಯ ಬಳಕೆ ಇರ್ಬೋದು, ಕಂದದ ಬಳಕೆ ಇರ್ಬೋದು, ಇವು ಶಾಸನಗಳಲ್ಲಿ ಹೇಗೆ ಆಗಿದೆ ಎನ್ನುವಂತಹದ್ದನ್ನ ಬಾದಾಮಿ ಶಾಸನವನ್ನು ಅಥವಾ ಸಿಂಗಳಗದ್ದೆಯ ಶಾಸನವನ್ನು ಇಲ್ಲ ಅಂಗನಭಾವಿ ಶಾಸನವನ್ನು ಚಡಚನದ ಶಾಸನವನ್ನು ಇಲ್ಲ ಸಮಯ ಪುರಾಣದ ಶಾಸನವನ್ನು ಕೋಗಳಿ ಶಾಸನವನ್ನು ನೋಡಿ ಹೇಳಬೇಕಾಗುತ್ತೆ. ಹೀಗಾಗಿ ಶಾಸನದ ಮಹತ್ವ ಅದು ಏಕಮುಖ ಅಲ್ಲ, ಬಹುಮುಖ. ಅದಕ್ಕೆ ಧಾರ್ಮಿಕ ಮುಖದಿಂದಲೂ ನೋಡಬಹುದು, ಸಾಮಾಜಿಕ ಮುಖದಿಂದಲೂ ನೋಡಬಹುದು, ಸಾಹಿತ್ಯಕ ಮುಖದಿಂದಲೂ ನೋಡಬಹುದು, ಚಾರಿತ್ರಿಕ ಮುಖದಿಂದಲೂ ನೋಡಬಹುದು. ಹಾಗಾಗಿ ಶಾಸನಗಳ ಅಧ್ಯಯನ ಇದೆಯಲ್ಲ, ಕುತೂಹಲವನ್ನು ಉಂಟು ಮಾಡುತ್ತೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ತಿಳಿವಳಿಕೆಯ ದಿಗಂತವನ್ನು ಅನುಸರಿಸುತ್ತೆ. ಇಂಥ ಶಾಸನಗಳನ್ನು ಕುರಿತ ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ನಿರ್ದೇಶಕರಾದ ಧರ್ಮಾಕ್ಷಿ ಕೋಳಿಯವರಿಗೆ, ಹಿರಿಯರಾಗಿ ಕುರಿತು ಕೇಳಿದಂತಹ ಮಂಜುನಾಥ್ ರಾಜಶೇಖರಪ್ಪ ಪರಮಶಿವಮೂರ್ತಿ ಮುಂತಾದಂಥವರಿಗೆ ನನ್ನ ಕೃತಜ್ಞತೆ, ನಮಸ್ಕಾರ. ಪಂಪ ಅಪ್ಪಣಪ್ಪಯ್ಯ ಮಗ ಅನ್ನುವ ಅವ್ರ ಲೇಖ ಎಲ್ಲೂ ಬರೋದಿಲ್ಲ. ಇಡೀ ಶಾಸನ ಉದ್ದಕ್ಕೂ ಬರೆದ್ರೆ ಪಂಪನಿಗೆ ಅಪ್ಪಣಪ್ಪ ತಾಯಿ ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಇಲ್ಲ. ಕನೆಕ್ಷನ್ಸ್ ಕೊಟ್ಕೊಳ್ತಾ ಇದ್ದೇನೆ. ಒಂದು ನಿಮಿಷ, ನಿಮ್ಮ ಪಯ್ಯನ ವಿಚಾರ ಹೇಳಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಜೋಯಿಸ ಸಿಂಗನ ಮರಮಳ ಅಪ್ಪಣಪ್ಪಯ್ಯ ಪಂಡರಂಗವಲ್ಲಿಯ ಜಯನಂದಿ ಸಿದ್ಧಾಂತ ಪಠಾರರ ಗುಡ್ಡಂ ಪುತ್ರಂ ಎತ್ತದ ಹೇಳ್ಕೊಂಡು ಹೋಗ್ತಾನೆ. ಇಲ್ಲಿ ಇದ್ದಕ್ಕಿದ್ದಂಗೆ ಸುಮ್ಮನೆ ಯಾವ್ದೋ ಹೆಂಗಸ ವಿಚಾರ ಇಟ್ಟಾನ ಭೀಮಪ್ಪಯ್ಯನ ಸಂಬಂಧಪಟ್ಟ ಇಲ್ಲದೆ ಇದ್ರೆ ಸಾಹಿತ್ಯ ಬದಲು ನಾವು ಸುಮಾರು ಕಡೆ ನೋಡಿದ್ದೀವಿ. ಹಾಗಾಗಿ ಮೇಡಮ್ ಏನೋ ಬೇರೆ ತರ ಹೇಳ್ತಾರೆ. ಮೊತ್ತ ಮೊದಲಿಗೆ ವಕೀಲ ಶಾಸನವನ್ನ ಕಂಡುಹಿಡಿದಾಗ ಅದರಲ್ಲಿ ದಿನವಲಭನ ಬಗ್ಗೆ ತಾಯಿ ಬಗ್ಗೆ ಗೊಂದಲದ ವಾತಾವರಣ ಇರುತ್ತೆ. ಯಾವ ತರ ಅಂತಂದ್ರೆ ಗೊಂದಲದ ವಾತಾವರಣ ಇರುತ್ತೆ. ಯಾವ ರೀತಿ ಇನ್ಫಾರ್ಮೇಶನ್ ಇದೆ, ಆ ಇನ್ಫಾರ್ಮೇಶನ್ ಹೆಂಗ್ ಬಳಸ್ಕೊಂಡು ನಮಗೆ ನಾಲೆಡ್ಜ್ ಇದೆಯಲ್ಲ, ನಾಲೆಡ್ಜ್ ಒಂದೇ ಕ್ಯಾನನ್ ಅಲ್ಲಿ ಇರಲ್ಲ, ಅದು ಬರೀ ಚರಿತ್ರೆ ಆಗಿ ಮಾತ್ರ ಇರಲ್ಲ, ಅದು ಧರ್ಮ ಆಗಿರುತ್ತೆ, ಸಂಪ್ರದಾಯ ಆಗಿರುತ್ತೆ, ಜಾನಪದ ಆಗಿರುತ್ತೆ, ಪುರಾಣ ಆಗಿರುತ್ತೆ, ಸಂಸ್ಕೃತಿ ಆಗಿರುತ್ತೆ, ಸಾಹಿತ್ಯ ಆಗಿರುತ್ತೆ, ಭಾಷೆ ಆಗಿರುತ್ತೆ. ಸೊ ಯಾವ್ಯಾವ ಕ್ಯಾನನ್ ಅಲ್ಲಿ ನೀವು ಅದನ್ನು ನೋಡೋಕೆ ಸಾಧ್ಯವೋ ಆ ಕ್ಯಾನನ್ ಅಲ್ಲಿ ನೋಡಿ. ನೀವು ಅಪೇಕ್ಷಿಸಿದಂತಹ ಕ್ಯಾನನ್ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿ ಅದರ ಒತ್ತೊಟ್ಟು ನೀಡಬಹುದು. ಯಾಕೆಂದ್ರೆ ಯಾವುದೇ ಪ್ರಾಚೀನ ಕಾಲದ ದಾಖಲೆ ಇದೆಯಲ್ಲ, ಆ ದಾಖಲೆಗೆ ಕೆಲವು ಮಿತಿಗಳಿರ್ತವೆ, ಆ ಮಿತಿಗಳ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸಾರಾಸರಿತಾಗಿ ಅದನ್ನು ತಿರಸ್ಕರಿಸಿತು ಅಂತಂದ್ರೆ ಥ್ರೋಯಿಂಗ್ ದಿ ಬೇಬಿ ವಿತ್ ಸೋಪ್ ಅಷ್ಟೇ. ಇತಿಹಾಸಕಾರರು ಅಥವಾ ವಿದೇಶಿ ಬರಹಗಾರರೆಲ್ಲರೂ ಕೂಡ ಡಿಸ್ಟಾರ್ಟೆಡ್ ವರ್ಷನ್ ಆಫ್ ಹಿಸ್ಟ್ರಿ ಕೊಡ್ತಾ ಹೋಗ್ತಾರೆ. ಮುಖನನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ರು ಕೊಡೋದಾಗಲಿ, ಟಿಪ್ಪು ಬಗ್ಗೆ ಕೊಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಕೊಡೋದಾಗಲಿ, ಅದನ್ನು ಇದಕ್ಕೂ ಅನ್ವಯಿಸಿ ರಾಜರ ಬಗ್ಗೆ ಉಪ್ರೇಕ್ಷೆ ಮಾಡಿರ್ತಕ್ಕಂಥ ಶಾಸನಗಳು ರಾಜರಿಂದ ಕೃಪಾಪೋಷಿತರಾಗಿರ್ತಕ್ಕಂಥವ್ರು ರಚನೆ ಮಾಡಿರೋದ್ರಿಂದ ಅವು ನಂಬಲರವಾದವು ಅಂತ ತಗೊಳ್ಳೋದಬೇಕಾಗಿಲ್ಲ, ಬಿಟ್ಬಿಡ್ಬೋದು ಅಂತ ಇದೇ ಇಂಥದೇ ಮಾತನ್ನ ಶಾ ಶೆಟ್ಟರ್ ಅವರು ಕೂಡ ಒಂದ್ಸರಿ ಹೇಳಿದ್ರು. ನಾನು ಅದನ್ನು ಒಪ್ಪದೇ ಇದ್ದೇನೆ, ನಾನು ನಿರಾಕರಿಸಿದ್ದೆ. ಹೋದೆ ನಾನು ಸಣ್ಣ ತಾತ್ಕೋ ಶಾಸನ ಆಗಿರೋದಿಲ್ಲ. ಮೆಡಿಸನ್ನು ಇದೆ, ಮೆಡಿಸನ್ ಹಂಗೇನೆ ಬೇಕಾದಷ್ಟು ಡಿಸೀಸಸ್ ಇದೆ. ಈಗ ಅಚ್ಚುತಾನಮೂರ್ತಿ ಮುಂತಾದಂಥವರು ಅದರದ್ದು ಕೆಲವನ್ನು ಹುಡುಕೊಂಡಿದ್ದಾರೆ. ಕಾಲ್ರಾ ಇತ್ತು, ಟೈಫಾಯ್ಡ್ ಇತ್ತು. ಕಾಲ್ರಾ ಟೈಫಾಯ್ಡ್ಗೆ ಪ್ರಾಚೀನ ಕಾಲದಲ್ಲಿ ಕರೀತಾ ಇದ್ದೇನೆ.
ಈಗ ನೀವು ಶಾಸನಗಳನ್ನು ನೋಡಿದರೆ ಮಹೇಶ್ವರಿ ಜ್ವರ ಅಂತ ಕರೀತಾರೆ. ಈ ಮಹೇಶ್ವರಿ ಜ್ವರ ಅನ್ನೋದು ಟೈಫಾಯ್ಡ್, ಮಹೇಶ್ವರಿ ಉಪದ್ರ ಅಂತ ಕರೀತಾರೆ. ದಟ್ ಇಸ್ ನೀವು ಮಂಡ್ಯ ಜಿಲ್ಲೆ ಇನ್ಸ್ಕ್ರಿಪ್ಷನ್ಸ್ ಅಂತ ತೆಗೆದು ನೋಡಿದ್ರೆ ಮೂರ್ನಾಲ್ಕಡೆ ಪ್ರಸ್ತಾವ ಇರುತ್ತೆ. ಪಂಪನ ಕಾವ್ಯದಲ್ಲಿ ಕೂಡ ಮಹೇಶ್ವರಿ ಜ್ವರ ಅಂತ ಬರುತ್ತೆ. ಮಹೇಶ್ವರಿ ಜ್ವರ ಅಂತಂದ್ರೆ ತಾಪದಿಂದ ಇರುವಂತಹ ಜ್ವರ ಅನ್ನೋದು ನಿಜ, ಬಟ್ ವಿಚ್ ಟೈಪ್ ಆಫ್ ಫೀವರ್ ಇಟ್ ಈಸ್. ಆ ಫೀವರನ್ನ ರೆಕಗ್ನೈಸ್ ಮಾಡಬೇಕಾದ್ರೆ, ಐಡೆಂಟಿಫೈ ಮಾಡಬೇಕಾದ್ರೆ, ಡಯಾಗ್ನೈಸ್ ಮಾಡಬೇಕಾದ್ರೆ ನಮಗೆ ಶಾಸನಗಳಿಗೆಲ್ಲ ಅವರು ನೆರವಾಗುತ್ತೆ. ಇದೇ ಬಳ್ಳಿಗಾವೆ ಎಕ್ಸ್ಕ್ರಿಪ್ಷನ್ ಬರುವ ಮುಂದಿನ ಅಗ್ಗಳಯ್ಯ ಅಂತ ಹೇಳಿ ಜಯಸಿಂಹನ ಒಬ್ಬ ಕೆಳಗಡೆ ಇದ್ದಂಥವ್ರು, ಅವನೊಂದು ಬಸದಿಯನ್ನು ಕಟ್ಟಿಸ್ತಾನೆ. ಆ ಬಸದಿಗೆ ವೈದ್ಯರತ್ನಾಕರ ಜಿನಾಲಯ ಅಂತ ಹೆಸರಿದೆ. ವೈದ್ಯರತ್ನಾಕರ ಜಿನಾಲಯ ಅವನು ಈಸ್ ಎ ಡಾಕ್ಟರ್. ಅವನ ಸ್ಪೆಷಲೈಸೇಷನ್ಸ್ ಹೇಳ್ತಾನೆ, ಶಸ್ತ್ರಶಾಸ್ತ್ರ ಚಿಕಿತ್ಸೆಯನ್ನು ಮಾಡಬಲ್ಲ ಅಂತಾರೆ, ಕುಶಲ ಕರ್ಮಿ ಎನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಆ ಕಾಲದ ಒಳಗೇನೆ ಸರ್ಜರಿ ಅಥವಾ ಈ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಂತಹ ಈ ಬಗೆ ಬಗೆಯದಾದಂತಹ ಚಿಕಿತ್ಸೆ ಇತ್ಯಾದಿ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ನಿಮಗೆ. ನಾವಿವತ್ತು ಎಕ್ಸ್ಪೆಕ್ಟ್ ಮಾಡಿದಾಗೆ ಸರ್ಜರಿ ಸಂಬಂಧಿಸಿದಾಗೆ ಯೂಸ್ ಮಾಡ್ತಾ ಇದ್ದಂಥದ್ದೇನು, ಸರ್ಜರಿ ಯಾವ ಟೈಪ್ ಸರ್ಜರಿ, ಹೆಡ್ ಸರ್ಜರಿನ, ಅಬ್ಡಮನ್ ಸರ್ಜರಿನ, ನೆಕ್ ಸರ್ಜರಿನ ಅಲ್ಲ. ಬಟ್ ಸರ್ಜರಿ ವಾಸ್ ಪ್ರಿವೆಲೆಂಟ್, ಆ ಸರ್ಜರಿ ವಾಸ್ ನೋನ್ ಅನ್ನೋವಂಥದ್ದಿದೆಯಲ್ಲ, ದಟ್ ಇಟ್ಸ್ ಎಲ್ಫ್ ಇಟ್ಸ್ ಎ ಮ್ಯಾಟರ್. ಹಾಗಾಗಿ ಆ ಥರದ ಕೆಲವು ಸಂಗತಿಗಳನ್ನು ನೋಡುವಂತಹ ದೃಷ್ಟಿಯಿಂದ ನೋಡ್ತು ಅಂತಂದರೆ ನಮಗೆ ಶಾಸನಗಳು ಕುತೂಹಲವನ್ನು ಉಂಟು ಮಾಡುತ್ತೆ. ಮಾಹಿತಿ ಮೀಗಲಾಗಿ ಇರಬಹುದು, ಆದರೆ ಅದನ್ನೇ ಒಂದು ಕಡೆ ಹಾಕೋಣ, ಅಲ್ಲಿ ಸಿಕ್ಕುವಂತಹ ಮಾಹಿತಿ ಕಡಿಮೆ ಇರ್ಬೋದು. ಆ ಕಡಿಮೆ ಮಾಹಿತಿಯಲ್ಲೇ ನಾವು ಏನು ಹೇಳಬಹುದು ಅದನ್ನು ಹೇಳೋದಕ್ಕೆ ಪ್ರಯತ್ನಿಸಬೇಕು ಅಷ್ಟೇ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಇದಕ್ಕೆ ಬೆಂಬಲವಾಗಿ ಮೇಲೂರಿನ ಒಂದು ಶಾಸಕರು ಆಗಲೇವ ಅನ್ನೋನು ಪ್ರೌಢದೇವರಾಯನಿಗೆ ಹೃದಯದ ಕಾಯಿಲೆ ಬಂದಾಗ ಅವರು ಇಡೀ ತೀರ್ಥಕ್ಷೇತ್ರನೆಲ್ಲ ಸುತ್ತಿ ದೇವರಾಯನ ಹೃದಯದ ಕಾಯಿಲೆಯನ್ನು ವಾಸಿ ಮಾಡ್ತಾನೆ. ಅವನಿಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಪ್ರೌಢದೇವರಾಯ ದಾನ ಕೊಡ್ತಾನೆ. ಬಹಳ ಕಡಿಮೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಇಟ್ ಗೇನ್ಸ್ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಆ ಆಂಗಲ್ಸ್ ಇಂದ ನೋಡಬೇಕು, ಹುಡುಕಾಡಬೇಕು ಅಷ್ಟೇ. ಅದು ಯಾವ ಯಾವ ಔಷಧಿ ಉಪಯೋಗಿಸ್ತಾ ಅಂತ ಕೊಟ್ಟಿಲ್ಲ, ಕೊಟ್ಟಿದ್ರೆ ಬಟ್ ಸಕಲ ವೈದ್ಯ ಸಮೇತ ಸಹಾಯವನ್ನು ನೋಡಿದ್ರೆ ಕಡಲೆ ವೀರ ರಾಜನ ಕೃತಿ 21 ಬಗೆಯ ಜ್ವರ ಹೇಳ್ತಾನೆ. ವಾತ ಜ್ವರ, ಪಿತ್ತ ಜ್ವರ, ಅಸ್ಥಿ ಜ್ವರ, ದಾಹ ಜ್ವರ, ದಾಹ ಜ್ವರ, ಈ ಥರದ ಜ್ವರಗಳನ್ನ ಹೇಳ್ತಾರೆ. ನೀವು ಇವತ್ತು ಹೇಳೋ ಎಂಟ್ರಿಕ್ ಫೀವರ್ನು, ನೀವು ಹೇಳೋ ಅಂತ ಕರೋನಾ ಅನ್ನೋದ್ರೊಳಗೆ ಇದೆಯೋ ಏನೋ ಸರಿ ಅಂದರೆ ನಾವು ನಿಮ್ಮ ಸರ್ಚ್ ಅಷ್ಟೇ. ನಮ್ಗೆ ಏನಾಗಿದೆ ಆ ಟರ್ಮಿನಾಲಜಿಯಿಂದ ನಾವು ಹೊರಗೆ ಬಿಟ್ಟಿದ್ದೀವಿ. ಆ ಸಿಂಪ್ಟಮ್ಸು ಮತ್ತು ಅದಕ್ಕೆ ಹೇಳ್ತಾ ಇರುವಂಥ ಸಂಗತಿಗಳನ್ನು ಹಿಡ್ಕೊಳ್ತು ಅಂತಂದರೆ ಅವರು ಅದನ್ನು ಸಹ ಪ್ರತ್ಯೇಕ ಮಾಡಿದ್ರು ಅನ್ನೋಂಥದ್ದನ್ನೆಲ್ಲ ಒಂದು ಕಡೆ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯನ್ ಅಟೆಂಪ್ಟ್ ಶುಡ್ ಬಿ ಮೇಡ್. ಒಂದು ಸ್ವಲ್ಪ ನಾಲೆಡ್ಜ್ ಆಫ್ ಮೆಡಿಸಿನ್ ಇಲ್ಲ ನಾಲೆಡ್ಜ್ ಆಫ್ ಆಯಿಲ್ ಇದೆ ಇತ್ತು ಅಂತಂದರೆ ಅದನ್ನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಎಲ್ಲವನ್ನೂ ಅಲೋಪತಿ ಇತ್ಯಾದಿ ಇದನ್ನೆಲ್ಲ ನಾವು ಕಲೋನಿಯಲ್ ಇನ್ಫ್ಲೂಯೆನ್ಸ್ಗೇನೆ ಎಲ್ಲ ಕೊಡ್ತಾ ಇರ್ತೀವಿ. ನಾವು ಎಲ್ಲೋ ಒಂದು ಕಡೆ ನಮ್ಮ ಕೂಡ ಆಲೋಚನೆ ಮಾಡಿದ್ರು ಇದರಲ್ಲಿ ಇರುವಂಥ ರೆಕಾರ್ಡ್ ಆಗೋದಿದೆಯಲ್ಲ, ಅದು ಇಟ್ ರೇಸಸ್ ಅ ಪ್ರೆಸ್ಟೀಜ್ ಅಂಡ್ ಅವರ್ ಹೆರಿಟೇಜ್. ಫಲಿತಾಂಶಗಳಿಗೆ ನಂಬಿಕೆ ಇಲ್ಲ, ಅದಿರಲಿ ಬಿಡಿ, ಅದೇನು ಮಾಡೋಕ್ಕಾಗಲ್ಲ, ಅದನ್ನು ನಾವು ನೋಡ್ಕೋಬೇಕು ಅಷ್ಟೇ, ಮಾಡಿ ಪ್ರಯೋಗಿಸ್ಬೇಕು. ಆ ಇದು ಯಾವುದು ಅಂತ ಹೇಳಿ ಗೊತ್ತಾಗಬೇಕು. ಜ್ವರ ಅನ್ನೋದ್ರ ಮೇಲೇ ಒಂದು ಪುಸ್ತಕ ನಮ್ಮ ಚಿತ್ರದುರ್ಗದ ಗೌರ್ಮೆಂಟ್ ಸೈನ್ಸ್. ನಾವಾಡುವ ಮಾತು ಹೀಗೆ ಗೆಳೆಯ, ಮೌನ ಮಕ್ಕಳಿಗೆ ಒಡೆದು ಮಾ ತರಳಿ ಬರಲಿ, ಮೂರು ಗಳಿಗೆಯ ಬಾಳು ಘಮ ಗಮಿಸುತ್ತಿರಲಿ. ಅಂದ್ರೆ ಪಾಲ್ಕುಕ್ಕೆ ಸೋಮ ಅಂತ ಹೇಳುವಂತೆ ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸನಗಳಿಂದ ಕಲಿತು, ಕೆಲವೊಂದು ಸಜ್ಜನ ಸಂಘದಿಂದ ಇಂಥ ಮಾತುಗಳು ನಮಗೆಲ್ಲ ನಮ್ಮ ಬದುಕನ್ನು ಬಹಳ ಹಸನಾಗಿ ಕಟ್ಟಿಕೊಳ್ಳಲು ಸಾರ್ಥಕತೆಯನ್ನು ಮಾಡ್ಕೊಡುತ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಾ ಕನ್ನಡ ಶಾಸನಗಳ ಮಹತ್ವ ಈ ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ಮತ್ತು ಸ್ಪಷ್ಟವಾಗಿ ಒಂದಿಷ್ಟು ಇವತ್ತಿನ ಹೊಸ ತಲೆಮಾರಿನ ಬೆಳೆಯುವಂಥ ಹೊಸ ತಿಳುವಳಿಕೆಗಳನ್ನು ನಮಗೆ ನೀಡಿದಂಥ ಡಾಕ್ಟರ್ ಎಲ್ ಎಸ್ ತಾರಲ್ಲ ಸಲವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಕಾಣಿಕೆ ಶಾಸನ ಸಾಹಿತ್ಯದಷ್ಟೇ ಮುಖ್ಯವಾದ್ದು ಶಾಸನ ಶಿಲ್ಪ. ಕರ್ನಾಟಕದಲ್ಲಿ ದೊರೆಯುವ ಬಹುಪಾಲು ಶಾಸನಗಳಲ್ಲಿ ಪಾಠ ಇರಲ್ಲ,
ಶಿಲ್ಪ ಪಾಠ ಏನು ವ್ಯಕ್ತಪಡಿಸುತ್ತೋ ಅದಕ್ಕಿಂತ ಹೆಚ್ಚು ಮಾಹಿತಿಯನ್ನ ನಮಗೆ ಕೊಡುವಂತ ನೂರಾರು ಶಾಸನ ಶಿಲ್ಪಗಳು ಕರ್ನಾಟಕದಲ್ಲಿ ಇವೆ. ಎಷ್ಟೋ ಪ್ರಾಚೀನ ಆಡಳಿತ ಆಚರಣೆಗಳನ್ನ ಪಾಠದಲ್ಲಿ ಸಿಗದೇ ಇರುವ ಅನೇಕ ಮಾಹಿತಿಗಳು ನಮಗೆ ಶಿಲ್ಪದಲ್ಲಿ ಸಿಗ್ತಾ ಇದೆ. ಎರಡನ್ನೂ ಒಟ್ಟೊಟ್ಟಿಗೆ ಅಧ್ಯಯನ ಮಾಡಿದ್ರೆ ಕರ್ನಾಟಕದ ಶಾಸನದ ಸಂಸ್ಕೃತಿಯನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಒಂದು ಸ್ವಲ್ಪ ವೇಗವಾಗಿ ಮಾಡ್ತೀವಿ, ಅದಕ್ಕೆ ನೀವು ಸಹಕರಿಸಬೇಕು. ಯಾಕಂದ್ರೆ ತುಂಬಾ ಸ್ಲೈಡ್ಸ್ ಇದೆ, ಒಂದೊಂದು ಸ್ಲೈಡ್ ಒಂದೊಂದು ನಿಮಿಷ ಅಂದ್ರೂ ನನಗೆ 430 ನಿಮಿಷ ಬೇಕಾಗುತ್ತೆ. ಈಗ 430 ಸ್ಲೈಡ್ಸ್ ಇದೆ, ಅದರಲ್ಲಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊದಲಲ್ಲೇ ಸಿದ್ಧತೆ ಮಾಡ್ಕೊಂಡು ಬರಲಿಲ್ಲ. ಇದಕ್ಕಿದ್ದಾಗೆ ನಮ್ಮ ಕೇಳೋಕೆ ಹೇಗೆ ಎರಡು ಕಿವಿ ಇದ್ರೆ ಸಾಕು, ಸಂಶೋಧಕರಿಗೆ ನೋಡೋ ಎರಡು ಕಣ್ಣಿದ್ರೆ ಸಾಕು. ಈಗ ಇಷ್ಟೊಂದು ಕಣ್ಣಿರುವಾಗ ಯಾಕೆ ತೋರಿಸಬಾರ್ದು ಅಂತ ನಿರ್ದೇಶಕರು ಕೇಳಿದಾಗ ಒಪ್ಪಿಕೊಂಡ್ರು. ಶಾಸನ ಶಿಲ್ಪದ ವಿಧಿಗಳು ಕೂಡ ಇಲ್ಲಿದೆ. ಶಾಸನ ಶಿಲ್ಪ ದೊಡ್ಡ ಶಿಲ್ಪದ ಹಾಗೆ ಶಾಸನದ ಕಾಣುವ ಕಡಿಮೆ, ಸ್ಥಳಾವಕಾಶದ ಪರಿಣಾಮ ಇರುತ್ತೆ ಮತ್ತೆ ಗಾತ್ರದ ಪರಿಣಾಮ. ಆದ್ರೆ ಶಾಸ್ತ್ರೀಯವನ್ನ ಅನುಕರಿಸೋದು ಪ್ರಯತ್ನ ಪಡ್ತಾರೆ ಶಾಸನ ಶಿಲ್ಪಿಗಳು. ಪಠ್ಯ ವಿವರಿಸುವಂತ ಅನೇಕ ವಿಷಯಗಳನ್ನ ಶಿಲ್ಪದಲ್ಲಿ ಹೇಳಕ್ ಆಗೋದಿಲ್ಲ. ಇದೇ ಸಮಸ್ಯೆ ಸಾಹಿತ್ಯದಲ್ಲಿ ಕಾದಂಬರಿಗಳನ್ನ ನಾಟಕಗಳನ್ನ ಸಿನಿಮಾ ಮಾಡುವಾಗಲೂ ಕೂಡ ನಿರ್ದೇಶಕರಿಗೆ ಈ ಸಮಸ್ಯೆ ತೊಡೆದಿರುತ್ತೆ. ಅನೇಕ ವಿಷಯಗಳನ್ನ ಶಾಸನ ಶಿಲ್ಪದಲ್ಲಿ ಸಾಂಕೇತಿಕವಾಗಿ ಚಿತ್ರಿಸಿರ್ತಾರೆ. ರಾಷ್ಟ್ರಕೂಟರವರೆಗೆ ಶಾಸನ ಶಿಲ್ಪ ವ್ಯವಸ್ಥಿತ ರೂಪ ಪಡೆದಿಲ್ಲ ನಮ್ಮಲ್ಲಿ, ಆಮೇಲೆ ತುಂಬಾ ವ್ಯವಸ್ಥಿತವಾಗಿ ಪಡ್ಕೊಂಡಿದೆ. ಶಿಲ್ಪದ ನಿರೂಪಣೆಯಲ್ಲಿ ಕ್ರಿಯಾಶೀಲತೆಗಿಂತ ಅನುಕರಣೆ ಹೆಚ್ಚು. ಶಿಲ್ಪಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಾಸನ ಶಿಲ್ಪಗಳು ಸುಂದರ ಅಥವಾ ಸುಮಾರಾಗಿ ರೂಪುಗೊಂಡಿವೆ. ಪ್ರಾಚೀನ ಕರ್ನಾಟಕದ ಎಲ್ಲ ಆಚರಣೆಗಳು ಶಿಲ್ಪದಲ್ಲಿ ದೊರೆಯೋದಿಲ್ಲ, ಅದೊಂದು ಮಿತಿನೂ ಇದೆ ಶಿಲ್ಪದ್ದು. ಶಾಸನ ಶಿಲ್ಪ ಮತ್ತು ಶಾಸನ ಪಾಠ ಎರಡನ್ನೂ ಸಮ್ಮಿಲನಗೊಳಿಸಿ ನೋಡಬೇಕು. ವಿಜಯನಗರ ಕಾಲದ ನಂತರ ಶಾಸನ ಸಂಸ್ಕೃತಿ ಕಲಾದೃಷ್ಟಿಯಿಂದ ನಶಿಸಿ ಹೋಗ್ತದೆ. ಈಗ ಜೈನ ದಾನ ಶಾಸನ ಶಿಲ್ಪ ಹೇಗಿರುತ್ತೆ, ಇದು ಆಗಲೇ ನಮ್ಮ ಪ್ರೊಫೆಸರ್ ತಾರಾನಾಥ್ ಅವರು ಹೇಳಿದಂತ ಜಿನವಲ್ಲಭನ ಶಾಸನ ಆಂಧ್ರ ಪ್ರದೇಶದಲ್ಲಿ ಬೊಮ್ಮಲಮ್ಮನ ಗುಡ್ಡದಲ್ಲಿ ಇರುವಂತದ್ದು. ಆ ಬೆಟ್ಟದ ಮಧ್ಯ ಎರಡು ಜಿನ ಮೂರ್ತಿಗಳು ಕಾಣ್ತಾ ಇವೆ, ಅದ್ರ ಕೆಳಗಡೆ ಚಕ್ರೇಶ್ವರಿ, ಅದ್ರ ಕೆಳಗಡೆ ಶಾಸನ ಇದೆ. ನೆಕ್ಸ್ಟ್ ಸ್ವಲ್ಪ ವೇಗವಾಗಿ ಹೋಗ್ತೀವಿ, ಸಹಕರಿಸಿ ನೋಡಿ. ಇದು ಚಕ್ರೇಶ್ವರಿ ಪೆರಗುಂಜಿನ ಪ್ರತಿಮೆಗಳು ಜಿನವಲ್ಲಭ ಮಾಡಿಸ್ತಾ ಅಂತ ಹೇಳಿ ಶಾಸನದಲ್ಲಿದೆ. ಅದು ಚಕ್ರೇಶ್ವರಿ ಜೈನರ ಯಕ್ಷಿ. ಆ ಕೆಳಭಾಗದಲ್ಲಿ ಶಾಸನ ಪಾಠ ಇದೆ. ಇದು ಚಕ್ರೇಶ್ವರಿಯ ಸಮೀಪ ನೋಡ. ಇವತ್ತು ಕೆಲವು ಜೈನರೇನ್ ಮಾಡ್ತಾರೆ, ಅಲ್ಲಿ ಕೆಲವು ಆಚರಣೆಗಳ ದಿವಸ ಅನ್ನದ ಪಾಯಸವನ್ನ ಮಾಡ್ಕೊಂಡ್ಬಂದು ಚಕ್ರೇಶ್ವರಿಗೆ ಕೆಳಗಡೆಯಿಂದ ಎಸಿತಾರೆ. ಯಾಕೆ ಎಸಿತಾರೆ ಅಂದ್ರೆ ಚಕ್ರೇಶ್ವರಿ ಕೈಗೆಟ್ಕಲ್ಲ, ಎಟ್ಕಂತಿದ್ರೆ ಬಾಯಿಗೆ ಇಟ್ಬಿಟ್ಟು ಹೋಗೋದು. ಈ ಮೇಲ್ಭಾಗ ಶಿಲ್ಪ ಇರೋದನ್ನ ಲಲಾಟ ಅಂತ ಅಲ್ಲಿ ಕರಿ ಶಾಸನ ಪಾಠ ಇರುತ್ತೆ. ಆ ಲಲಾಟದಲ್ಲಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತ ಚಿಹ್ನೆಗಳು, ದೇವತೆಗಳು, ಹಸು, ಕರು, ನಂದಿ ಇವೆಲ್ಲ ಇರ್ತವೆ. ಈ ಹಸು ಕರು ಶಾಪಾಶಯದ ಸಂಕೇತ. ಶಾಸನ ಪಾಠದಲ್ಲಿ ಶಾಪಾಶಯದ ವಿಷಯ ಬಂದಾಗ ಈ ಶಾಸನವನ್ನು ಯಾರಾದರೂ ಹಾಳು ಮಾಡಿದ್ರೆ ಗಂಗೆಯ ತಡಿಯಲ್ಲಿ ಅಥವಾ ವಾರಣಾಸಿಯ ಗಂಗೆಯ ತಡಿಯಲ್ಲಿ ಸಹಸ್ರ ಕವಿಲೆಯನ್ನು ಕೊಂದು ಪಾಪ ಬರ್ತದೆ, ವೇದಾಟಿಯ ಬ್ರಾಹ್ಮಣರನ್ನು ಕೊಂದು ಪಾಪ ಬರ್ತದೆ, ತಂದೆ ತಾಯಿಗೆ ಕೊಂದು ಪಾಪ, ಮಕ್ಕಳನ್ನು ಕೊಂದು ಪಾಪ, ಮಗನನ್ನು ಕೊಂದು ಸುರೆಯಲ್ಲಿ ಅದ್ದು ತಿಂದ ಪಾಪ, ಈ ರೀತಿಯೆಲ್ಲ ಶಾಪಾಶಯದಲ್ಲಿ ಇರ್ತದೆ. ಆ ಶಾಪಾಶಯ ಕಾಲದಿಂದ ಕಾಲಕ್ಕೆ ಗಂಭೀರವಾಗಿದ್ದದ್ದು ಬರ್ತಾ ನಮ್ಮಲ್ಲಿ ಬೇರೆ ಬೇರೆ ಧರ್ಮಗಳ ದಾಳಿ ಆದಾಗೆಲ್ಲ ಆ ಧರ್ಮದ ಪ್ರಭಾವ ಶಾಪಾಶಯದಲ್ಲಿ ಕಾಣ್ತದೆ. ವಿಜಯನಗರದ ನಂತರದ ಅನೇಕ ಶಾಸನಗಳಲ್ಲಿ ಈ ಶಾಸನವನ್ನು ಹಾಳು ಮಾಡಿದ್ರೆ ಮೆಕ್ಕಾದಲ್ಲಿ ಹಂದಿಯನ್ನು ಕೊಂದ ಪಾಪ, ಈ ತರ ಎಲ್ಲ ಎದುರಿಸಿರೋದು ಬರ್ತದೆ. ನೆಕ್ಸ್ಟ್ ಇದು ಚಿಕ್ಕಬೆಟ್ಟ ಶ್ರವಣಬೆಳಗೊಳದಲ್ಲಿರುವಂತಹ ಒಂದು ಜೈನ ದಾನ ಶಾಸನದ ಸ್ವರೂಪ. ಆ ಶ್ರವಣಬೆಳಗೊಳದ ನಿಸದಿ ಶಾಸನಗಳು ಮತ್ತು ದಾನ ಶಾಸನಗಳ ಸ್ವರೂಪ ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ನಮಗೆ ತುಂಬಾ ಸಿಗೋದು ಅಪರೂಪ ಆತರ.
ಆ ಸ್ತಂಭಾಕಾರದ ಶಾಸನಗಳು ನಾಲ್ಕು ಕಡೆಯೂ ಶಿಲ್ಪ ಶಾಸನ ಇರುವಂಥವು ನಮಗೆ ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಇದು ಆ ದೊಡ್ಡ ಬೆಟ್ಟದಲ್ಲಿರುವಂಥ ತ್ಯಾಗದ ಬ್ರಹ್ಮದೇವರ ಕಂಬ ಇದು. ನೆಕ್ಸ್ಟ್ ಆ ಕಂಬದಲ್ಲಿರುವಂಥ ಅದ್ಭುತವಾದಂಥ ಒಂದು ಶಿಲ್ಪದ ಶೈಲಿ, ಬಳ್ಳಿ ಹೂವಿನ ವಿನ್ಯಾಸ ಅದು. ಇದನ್ನು ಹೇಗೆ ನಿರ್ಮಿಸಿದರೆ ಅನ್ನೋದೇ ನಿಜವಾಗಲೂ ಕೂಡ ಆಶ್ಚರ್ಯ. ನೆಕ್ಸ್ಟ್ ಇದು ಗುರುಬಸದಿ ಮೂಡುಬಿದ್ರಲ್ಲಿರುವಂಥ ವಿಜಯನಗರ ಕಾಲದ ಪ್ರೌಢದೇವರಾಯನ ಕಾಲದ ಶಾಸನ. ಮೇಲ್ಗಡೆ ಎಲ್ಲ ಬಹುತೇಕ ಮಲ್ನಾಡು ಕಡೆ ಶಾಸನ ಈಗ ಈ ಥರ ಹಾಳಾಗ್ತಾ ಇದೆ, ಕಲ್ಲು ಹೂವು ಎಲ್ಲ ಬೆಳೆದು. ನೆಕ್ಸ್ಟ್ ಇದು ಸವಣಬೆಳಗೊಳದಲ್ಲಿರುವಂಥ ಒಂದು ದಾನ ಶಾಸನ, ತುಂಬ ಸುಂದರವಾದಂಥ ಒಂದು ದಾನ ಶಾಸನ. ಒಂದು ಕಡೆ ಆನೆ, ಒಂದು ಕಡೆ ಹಸು, ಮತ್ತೆ ಕರು, ಮಧ್ಯ ಜಿನ ಕುಳಿತಿದ್ದಾರೆ. ಇದು ಸಮೀಪದ ನೋಟ, ಒಡೆದೋಗಿರೋದನ್ನ ಇತ್ತೀಚೆಗೆ ಸಿಮೆಂಟ್ ಅಲ್ಲಿ ಅದನ್ನ ಪುನರ್ ನಿರ್ಮಿಸಿದ್ದಾರೆ, ಗ್ಯಾಪ್ ತುಂಬಿದ್ದಾರೆ. ಇದು ಇನ್ನೊಂದು ಅದೇ ರೀತಿಯ ಹಸು ಕರು ಇರುವಂತ ಸ್ವಲ್ಪ ಅಲಂಕೃತವಾಗಿ ಆ ಯಾಳಿಯನ್ನ ತುಂಬಾ ಸುಂದರವಾಗಿ ಚಿತ್ರಿಸಿರುವಂತ ಒಂದು ದಾನ ಶಾಸನ. ಇದು ಅರಸೀಕೆರೆ ಇರುವಂತ ಒಂದು ಜೈನ ದಾನಶಾಸನ, ಬಹಳ ಸುಂದರವಾದಂತ ಒಂದು ದಾನಶಾಸನ. ಕರ್ನಾಟಕ 12 ಶತಮಾನ ಹೊಯ್ಸಳ. ಇದು ಸಮೀಪದ ನೋಟ, ಮೇಲೆ ಯಕ್ಷರು ಇರೋ ದೃಶ್ಯವನ್ನು ಕೂಡ ಇದರಲ್ಲಿ ಕೆತ್ತಿದ್ದಾರೆ. ಹೊಯ್ಸಳರ ಬಸದಿಗಳಲ್ಲಿ ಹೋದ್ರೆ ನೀವು ಬಸದಿಗಳ ಒಳಗಡೆ ಈ ರೀತಿ ಜಿನನನ್ನ ಚಿತ್ರಿಸಿರುವಂತದ್ದನ್ನ ನಾವು ಕಾಣ್ತೀವಿ. ಅಲ್ಲಿ ಅಲ್ಲ ದೊಡ್ಡದು ಹಸುವಿನ ಹಿಂದೆ ಒಂದು ಕತ್ತಿಯನ್ನ ತೋರಿಸಿದರೆ, ಈ ಶಾಸನದ ದಾನವನ್ನ ಹಾಳು ಮಾಡಿದ್ರೆ ಹಸುವನ್ನ ಕತ್ತಿಯಲ್ಲಿ ಕೊಂದು ಪಾಪ ಅನ್ನೋದನ್ನ ಸಾಂಕೇತಿಕವಾಗಿ ಅಲ್ಲಿ ಚಿತ್ರಿಸಿದರೆ. ಒಂದು ಕಡೆ ಸೂರ್ಯ ಮತ್ತೆ ಒಂದು ಕಡೆ ಚಂದ್ರ ಎರಡನ್ನೂ ಚಿತ್ರಿಸಿರ್ತಾರೆ. ಈ ಬಿಟ್ಟಂತ ದಾನ ಆ ಚಂದ್ರಾರ್ಕ ತಾರಂಬರಂ ಅದು ಸಲ್ತಾ ಇರಬೇಕು ಅನ್ನೋದು ಸಾಂಕೇತಿಕ ರೂಪ. ಇದು ಒಂದು ಈಗ ನಿಲ್ಲಿಸಿರೋದು, ಒಂದು ಕಡೆ ನಾರಾಯಣನ ಶಿಲ್ಪ, ಒಂದು ಕಡೆ ಜೈನ ಶಾಸನ. ಇದು ಅರಸೀಕೆರೆ. ಇದು ಜಿನನ ಪ್ರತಿಮೆ ಬದಲಿಗೆ ಮುಕ್ಕೊಡೆಯಿಂದ ಚಿತ್ರಿಸಿರುವಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ದಾನ ಶಾಸನ. ಇದು ಮೂಡುಬಿದ್ರೆ, ಇದು ಗುರುಬಸದಿಲ್ಲ ಇರೋದು. ಇದು ಇದು ಆ ಮುಕ್ಕೊಡೆಯನ್ನ ರೇಖಾಚಿತ್ರದಲ್ಲಿ ವರಾಂಗದಲ್ಲಿರುವಂತಹ ಕಾರ್ಕಳ ತಾಲೂಕು ವರಾಂಗದ ಬಸದಲ್ಲಿರುವಂತಹ ಒಂದು ಸೂರ್ಯ ಚಂದ್ರರನ್ನ ರೇಖೆಯಲ್ಲಿ, ಅಂದ್ರೆ ಸಮಯ ಇಲ್ಲ ಅಂತನೋ ಅಥವಾ ಯಾವುದೋ ಕಾರಣಕ್ಕೆ ಈ ರೀತಿ ಅಥವಾ ಶಿಲ್ಪಿ ಸಿಗ್ದಿರ ಈ ರೀತಿ ಯಾರು ಆ ಲಿಪಿಕಾರನೇ ಏನೋ ಒಂದು ಬೇಕೋ ಅದನ್ನ ಕಟಾಚಾರಕ್ಕೆ ಎತ್ತಿರುವಂತದ್ದು ನಮ್ಗೆ ಗೊತ್ತಾಗ್ತದೆ. ಅಲ್ಲೇ ಇರುವಂತ ಅದರ ಸಮೀಪದಲ್ಲಿ ಇನ್ನೊಂದು ಜೈನ ದಾನ ಶಾಸನ. ನೆಕ್ಸ್ಟ್ ಅದರ ಎಸ್ಟಾಂಪ್ ಏನಿದ್ದು ಪ್ರತಿ ತೆಗೆಯೋದು. ನೆಕ್ಸ್ಟ್ ಇದೊಂದು ಜೈನ ದಾನ ಶಾಸನ. ಇದು ಗೊಮ್ಮಟೇಶ್ವರನ ಪಾದದ ಪಕ್ಕ ಇರುವಂತ ಚಾಮುಂಡರಾಜ ಮಾಡಿಸಿದ ಮತ್ತೆ ಚಾಮುಂಡರಾಜ ಮಾಡಿಸಿ ಕರವಿಯಲೆ ಅನ್ನುವಂತ ಮರಾಠಿಯಲ್ಲಿರುವಂತ ಮರಾಠಿ ಭಾಷಿಗರ ಪ್ರಥಮ ಶಾಸನ ನಮ್ಮ ಶ್ರವಣಬೆಳಗೊಳದಲ್ಲಿ ಇರುವಂತದ್ದು. ಆ ಲಿಪಿಯ ಸೌಂದರ್ಯವನ್ನ ಇಲ್ಲಿ ಗಮನಿಸಬೇಕು. ಆ ಮೂರ್ತಿಗೆ ಸಮನಾದಂತ ಆ ಒಂದು ಸೌಂದರ್ಯವನ್ನ ಲಿಪಿಯಲ್ಲಿ ಕಾಪಾಡಿದ್ದಾರೆ. ಇದು ಬೊಪ್ಪಣನ ಗೊಮ್ಮಟ ಸ್ತುತಿ ಇರುವಂತ ಶಾಸನ ಶ್ರವಣಬೆಳಗೊಳದ್ದು. ಆಮೇಲೆ 3D ರೂಪದಲ್ಲಿ ಜಿನ್ನನನ್ನ ಚಿತ್ರಿಸಿರೋದು ನೋಡಬಹುದು. ಇದು ಒಂದು ದಾನ ಶಾಸನ. ಇದು ಶೈವ ದಾನ ಶಾಸನ. ಹಂದ್ರಾಳು ಬಳ್ಳಾರಿ ಜಿಲ್ಲೆಯಲ್ಲಿರುವಂತ ಒಂದು ಸೂರ್ಯ ಮತ್ತೆ ಚಂದ್ರರನ್ನ ಸಾಂಕೇತಿಕವಾಗಿ ಎತ್ತಿರುವಂತ ವಿಜಯನಗರ ಕಾಲಕ್ಕೆ ಬಂದ್ರೆ ಶಾಸನ ಹಾಕಿಸುವ ಕಲೆ ಹೇಗೆ ನಾಮಕಾವಸ್ಥೆ ಆಗ್ತದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ನೆಕ್ಸ್ಟ್ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಗದಗ ಜಿಲ್ಲೆಯ ಚಿಕ್ಕಂದಿಗೋಳ ಗ್ರಾಮದ ಒಂದು ಅತ್ಯಂತ ಸುಂದರವಾದಂತ ಶೈವ ದಾನ ಶಾಸನ ಶಿಲ್ಪ. ಅಕ್ಷರ ಸೌಧವಿದೆ, ಅದರ ಪಾಠ ಪ್ರಕಟ ಆಗಿದೆ. ತುಂಬಾ ಸುಂದರವಾದಂತ ಮೂರು ಈಗ ತ್ರಿಕೂಟಗಳನ್ನ ಸಾಂಕೇತಿಸುವ ಹಾಗೆ ಮೂರು ಮಂಟಪಗಳು, ಮಧ್ಯ ಶಿವಲಿಂಗ, ಆ ಕಡೆ ಈ ಕಡೆ ಯತಿಗಳು, ನೃತ್ಯಗಾರರು, ಮತ್ತೆ ಹಸುಕರು, ಈ ಕಡೆ ಬಸವಣ್ಣ, ಇದನ್ನೆಲ್ಲ ಚಿತ್ರಿಸಿರುವಂತ ಅತ್ಯಂತ ಸುಂದರವಾದಂತ ಒಂದು ದಾನಶಾಸನ ಶಿಲ್ಪ ಇದೆ. ಅದರ ಸಮೀಪ ನೋಟ
ಆ ನೃತ್ಯಗಾರ್ತಿಯರ ಭಂಗಿಯನ್ನ ನೀವು ಗಮನಿಸಬಹುದು. ಇದು ಕೂಡ ಒಂದು ಆ ದಾನಶಾಸನ ಶಿಲ್ಪ ಉಯಿಲ್ಗೋಳ ಗದಗ ತಾಲೂಕದು. ಇದು ಕೂಡ ಇಲ್ಲಿ ಶಿವಲಿಂಗ ಮತ್ತೆ ಅದರ ಕೆಳಗಡೆ ಬಸವಣ್ಣ ಅಂದ್ರೆ ಏನೋ ಒಂದು ಸಾಂಪ್ರದಾಯಿಕ ಶೈಲಿಯನ್ನ ಬಿಟ್ಟು ಸ್ವಲ್ಪ ಕ್ರಿಯಾತ್ಮಕವಾಗಿ ಶಿಲ್ಪಿ ಇಲ್ಲಿ ತನ್ನ ಕೈ ಚಡಕವನ್ನ ತೋರಿದರೆ ಆ ಸುತ್ತಲೂ ನೃತ್ಯ ಮಾಡೋ ಹಾಗೆ ನೃತ್ಯಗಾರರು ವಾದ್ಯಗಾರರು ಆ ಭಕ್ತ ಪಕ್ಕದಲ್ಲಿ ಎತ್ತರವಾದ ಪೀಠದ ಮೇಲೆ ಕೂತಿದ್ದಾನೆ, ಅವನ ಮುಂದೆ ನಂದಿ ಇದೆ, ಅದರ ಹಿಂದೆ ಶಿವಲಿಂಗ ಇದೆ, ಅದರ ಹಿಂದೆ ಎತ್ತಿ ಪೂಜೆ ಮಾಡ್ತಾ ಇರೋ ಹಾಗೆ ಶಿಲ್ಪ ಇದು. ಇದು ಉರುಳಿಕೆ ಗದ್ದೆ ಕಳಸಾಬಳಿ ಇರುವಂತ ಕೃಷ್ಣದೇವರಾಯನ ಕಾಲದ ಪ್ರಥಮ ಶಾಸನ ಇದು. ಇದು ಒಂದು ಆ ಬಳ್ಳಿಗಾವಿಲ್ಲಿರುವಂತ ದಾನ ಶಾಸನದ ಶಿಲ್ಪ. ಆ ಮಂಟಪಗಳಲ್ಲಿ ಚಿತ್ರಿಸಿರುವಂಥದ್ದು ಆ ಇದನ್ನು ನಾವು ಗಮನಿಸಬಹುದು. ಇವೆಲ್ಲ ಸ್ವಲ್ಪ ವಿಶೇಷವಾದ್ದು. ಇದು ಕೂಡ ಬಳ್ಳಿಗಾವಿದೆ. ಆ ಶಿವಲಿಂಗವನ್ನ ಪೂಜೆ ಮಾಡ್ತಾ ಇರುವಂತ ಯತಿಯ ಕೂದಲನ್ನ ಗಮನಿಸಿ, ಇದನ್ನ ಕಪ್ರಾಳ್ ಕೃಷ್ಣರಾಯ ಅವರು ಇವರು ಕಡಾಮುಖ ಯತಿಗಳು ಈ ತರ ವೇಷ ಮತ್ತೆ ಕೂದಲು ಇದ್ರೆ ಅಂತ ಅವರು ತಮ್ಮ ಪುಸ್ತಕದಲ್ಲಿ ವರ್ಣಿಸ್ತಾರೆ. ಇದು ಬಳ್ಳಿಗಾವಿಯಲ್ಲಿ ಇರುವಂತ ಲಿಂಗಮುದ್ರೆ ಕಲ್ಲು ಅಂತ ಕರೀತಾರೆ. ಆ ಶೈವ ದೇವಾಲಯಗಳಿಗೆ ಅಥವಾ ಮಠಗಳಿಗೆ ದಾನ ಕೊಟ್ಟಂತ ಭೂಮಿಯ ಎಲ್ಲೆಯನ್ನ ಗುರುಸೋದಕ್ಕೆ ಆ ಭೂಮಿ ಹತ್ರ ಈ ರೀತಿಯ ಕಲ್ಲುಗಳನ್ನ ನೆಟ್ಟಿರ್ತಾರೆ. ಆ ವಾಮನ ಮುದ್ರೆ ಕಲ್ಲುಗಳನ್ನ ನೆಟ್ಟಿರ್ತಾರೆ ವೈಷ್ಣವ ಇದಕ್ಕೆ ದಾನ ಕೊಟ್ಟಿದ್ರೆ. ಆಮೇಲೆ ಮುಕ್ಕೊಡೆ ಕಲ್ಲುಗಳನ್ನ ಜೈನ ಧರ್ಮೀಯರಿಗೆ ದಾನ ಕೊಟ್ಟರೆ ಅದನ್ನ ನಿಲ್ಲಿಸಿರ್ತಾರೆ. ಆ ರೀತಿ ಶಾಸನ ಇದೆ. ನೆಕ್ಸ್ಟ್ ಇದು ಹಂಪಿ ಕಳವಾರಘಟ್ಟದಲ್ಲಿರುವಂತ ಒಂದು ಶಾಸನ. ಇದು ಮೈಲಾರನ ಕಲ್ಲು ಅಂತ ಸ್ಥಳೀಯರು ಗುರುತಿಸ್ತಾರೆ. ತ್ರಿಶೂಲ ಇರೋದ್ರಿಂದ ಹಾಗೆ ಕರೆದಿದ್ದಾರೆ. ಈ ಶಾಸನ ಪಾಠ ಪ್ರಕಟ ಆಗಿದೆ. ಅಲ್ಲಿ ಒಂದು ಮರದ ತೋಪನ್ನ ನಿರ್ಮಿಸಿದಂತ ಉಲ್ಲೇಖ ಈ ಶಾಸನದಲ್ಲಿ ನಮಗೆ ಬರ್ತದೆ. ಹಸು ಶಿವಲಿಂಗದ ಮೇಲೆ ನಿಂತು ಹಾಲನ್ನ ಸುರಿಸ್ತಾ ಇರೋ ಹಾಗೆ, ಕರು ತಾಯಿಯನ್ನ ಬಹಳ ಪ್ರೀತಿಯಿಂದ ನೋಡ್ತಾ ಇರೋ ಹಾಗೆ, ಒಂದು ಕಡೆ ಡಮರುಗ, ಒಂದು ಕಡೆ ಸೂರ್ಯ ಚಂದ್ರ, ಒಂದು ತ್ರಿಶೂಲವನ್ನ ಚಿತ್ರಿಸಿರೋದನ್ನ ನಾವು ಗಮನಿಸಬಹುದು. ಇದು ಕಳಸದಲ್ಲಿರುವಂತ ಪ್ರೌಢದೇವರಾಯಿಂದ ಕೃಷ್ಣದೇವರಾಯಿಂದ ಕೃಷ್ಣರಾಯ ಮಹಾರಾಯರು ಸುಖ ಸಂಕಟ ವಿನೋದಲ್ಲಿ ಪೃಥ್ವಿರಾಜನ ಕೈಗುತ್ತಿರಲು ಅಂತಿದೆ ನೋಡಿ ಆ ಒಳ್ಳೆ ಸಾಲಲ್ಲಿ. ಕಳಸದಲ್ಲಿ ತುಂಬಾ ಶಾಸನಗಳನ್ನ ಸಾಲಾಗಿ ಜೋಡಿಸಿದ್ದಾರೆ. ಆ ಒಂದು ಸಾಮಾನ್ಯವಾದಂತ ವಿಜಯನಗರ ಕಾಲದ ಸಾಮಾನ್ಯವಾದಂತ ಒಂದು ದಾನ ಶಾಸನ ಶಿಲ್ಪ ಇದು. ನೋಡಿ ಹೀಗೆ ಸಾಲಾಗಿ ಜೋಡಿಸಿದ್ದಾರೆ ಅಲ್ಲಿ ಕಳಸದಲ್ಲಿ. ಇದು ಬಾಗಳಿ ಹರಪನಹಳ್ಳಿ ತಾಲೂಕಲ್ಲಿ ಇರುವಂತ ಕಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಶಾಸನ. ಸಂಕೀರ್ಣವಾದಂತ ಆ ದೇವರುಗಳನ್ನು ಸಹಿತ ಆ ಶಾಸನ ಶಿಲ್ಪದಲ್ಲಿ ಚಿತ್ರಿಸಿರೋದನ್ನ ನಾವು ಗಮನಿಸಬಹುದು. ಸುಬ್ರಹ್ಮಣ್ಯ ಇವರೆಲ್ಲ ಇಲ್ಲಿ ಚಿತ್ರಿಸಿದ್ದಾರೆ ನೋಡಿ. ಆ ಕಡೆ ಗಣಪತಿ ಎಲ್ಲರೂ ಇದ್ದಾರೆ, ಕೆಳಗಡೆ ಒಂದು ಕಡೆ ನಾರಾಯಣ, ಒಂದ್ ಕಡೆ ಬ್ರಹ್ಮ, ಅದು ಮತ್ತೆ ಮಧ್ಯ ಶಿವಲಿಂಗ. ಇದು ತ್ರಿಕೂಟ ದೇವಾಲಯದ ಶಾಸನ ಆದ್ರಿಂದ ತ್ರಿಕೂಟ ಶೈಲಿಯನ್ನೇ ಶಾಸನ ಶಿಲ್ಪದಲ್ಲೂ ಅನುಸರಿಸಿರೋದು ನಮಗೆ ಗೊತ್ತಾಗ್ತದೆ. ಪಾಠ ಪ್ರಕಟ ಆಗಿದೆ. ಇದು ಲಕ್ಷ್ಮೇಶ್ವರ ಶಿರಾಡ್ಡಿಯಲ್ಲಿರುವಂತ ಸೋಮನಾಥ ದೇವಸ್ಥಾನದ ಎದುರು ಭಾಗದಲ್ಲಿ ಇದೆ, ಅದು ಉತ್ತರದ ಭಾಗದಲ್ಲಿ. ಇದು ಒಂದು ಏತ ದಾನವನ್ನ ಮಾಡಿ ಅದಕ್ಕೆ ಆ ದಾನ ಏತವನ್ನ ನಡೆಸೋದಕ್ಕೆ ಭೂಮಿಯನ್ನ ದಾನ ಕೊಟ್ಟಂತ ವಿಚಾರವನ್ನ ತಿಳಿಸುವ ಶಾಸನ. ಅದರಲ್ಲಿ ಶಾಸನ ಶಿಲ್ಪಿ ಏತದ ಚಿತ್ರವನ್ನೇ ಚಿತ್ರಿಸಿದ್ದಾರೆ. ಒಬ್ಬರು ಸಂಶೋಧಕರು ಇದನ್ನ ಸರಿಯಾಗಿ ಗುರುತಿಸ್ತೀರ, ಎಣ್ಣೆಯ ಗಾಣ ಅಂತ ಬರೆದಿದ್ದಾರೆ. ನೋಡಿ ಈ ಶಿಲ್ಪದ ಒಂದು ಸೊಗಸು ಏನು ಅಂದ್ರೆ, ಈ ತರ ಏತ ಹಾಕುವಂತ ನೀರಿನ ಬಾವಿಗಳು ಇವತ್ತು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇವೆ. ಆ ಒಂದು ತೊಟ್ಟಿಗೆ ನೀರು ಬೀಳುತ್ತದೆ, ಅವನು ಹಾಕಿದ ತಕ್ಷಣ ನೀರನ್ನ ಸುರಿಯುವಾಗ ತೂಕ ಇರೋದ್ರಿಂದ ಬಾನಿ ಆ ತೂಕ ಎತ್ತುವಾಗ ಮನುಷ್ಯ ಸಹಜವಾಗಿ ಬಗ್ಗುತ್ತಾನೆ ಸೊಂಟವನ್ನ. ಹಾಗೆಯೇ ಕೂಡ ಶಿಲ್ಪಿ ಆ ವ್ಯಕ್ತಿಯನ್ನ ಚಿತ್ರಿಸುತ್ತಾನೆ. ಅವನು ಸುರಿದಂತ ನೀರಿನ ದನಗಳು, 5 ದನಗಳು ನೀರನ್ನ ಕುಡಿತಾ ಇರೋದನ್ನ ಸಾಂಕೇತಿಕವಾಗಿ ಶಿಲ್ಪಿ ಚಿತ್ರಿಸಿದನು. ಇದು ಆ ಬಳ್ಳಿಗಾವಲ್ಲಿರುವಂತ ಒಬ್ಬ ಯತಿಯ ದಾಡಿಯ ಚಿತ್ರ. ಇದು ಅರಸೀಕೆರೆ ಹಾಸನ ಜಿಲ್ಲೆಯ ಇದು ಒಂದು ಶೈವ ದಾನಶಾಸನ ಶಿಲ್ಪ. ಶಿವಲಿಂಗದ ಮೇಲೆ ಪುಷ್ಪದ ಮಾಲೆಗಳನ್ನ ಪಕ್ಕ ಚಾಮರವನ್ನ ಚಿತ್ರಿಸಿರೋದನ್ನ ಗಮನಿಸಿ. ಇದು ಲಕ್ಷ್ಮೇಶ್ವರ ಶಿರಹಟ್ಟಿಯಲ್ಲಿರುವಂತದ್ದು. ಇದು ಬೈರೇದೇವರ ಗುಡ್ಡ ಹಳೆಬೀಡ ಗುಡ್ಡ ಬರುತ್ತದೆ, ಹೊಯ್ಸಳರ ಕಾಲದ ಶಾಸನ. ಇಲ್ಲಿ ನೋಡಿ, ಇದು
ವೈರಯ್ಯದೇವರ ಗುಡ್ಡದಲ್ಲಿ ಹೊಯ್ಸಳರ ಕಾಲದ ಅಪರೂಪವಾದಂತ ಒಂದು 6 ಅಡಿ ಎತ್ತರದ ಭೈರವನ ಶಿಲ್ಪ ಇದೆ. ಅತ್ಯದ್ಭುತವಾದಂತ ಭೈರವನ ಶಿಲ್ಪ. ಆ ತರದ್ದು ಕರ್ನಾಟಕದಲ್ಲಿ ಮತ್ತೊಂದಿಲ್ಲ. ಆ ದೇವಾಲಯಕ್ಕೆ ದಾನ ಬಿಟ್ಟ ಶಾಸನದಲ್ಲಿ ಅದೇ ಶೈಲಿಯ ಭೈರವನನ್ನ ಈ ಕಡೆ ಚಿತ್ರಿಸಿರೋದನ್ನ ನಾವು ಗಮನಿಸಬಹುದು. ನೀವು ನಾಳೆ ಬಂದಳಿಕೆ ಹೋದ್ರೆ ಅಲ್ಲೂ ಕೂಡ ಬನಶಂಕರಿಯನ್ನ ಶಾಸನ ಶಿಲ್ಪದಲ್ಲಿ ಚಿತ್ರಿಸಿರೋದನ್ನ ನೀವು ನೋಡ್ತೀವಿ. ಇದು ಇಗ್ಗದಪ್ಪ ದೇವಸ್ಥಾನ ಆನೆ, ಬೆಳ್ಳಿ ಆನೆ, 32 ಕೆಜಿ ತೂಕ ಇರುವಂತ ಬೆಳ್ಳಿ ಆನೆ. ಇದು ಆನೆಯ ಬೆನ್ನಿನ ಮೇಲೆ ಶಾಸನವನ್ನ ಕೆತ್ತಿದ್ದಾರೆ. ಅವರು ಕೊಡಗಿನ ದೊರೆಗೆ ಜನ ಎಲ್ಲ ದೂರ್ತಾರೆ, ನಮ್ಮ ಬೆಳೆಗಳನ್ನ ಆನೆಗಳು ತಿಂದಾಗ್ತಾ ಇವೆ ಅಂತ. ಬೇಟೆಗೆ ಬರ್ತಾನೆ, ಒಂದು ಆನೆಯೂ ಅವನ ಕಣ್ಣಿಗೆ ಬೀಳೋದಿಲ್ಲ. ಹೊಯ್ಸಳರ ಕಾಲ ಶಾಸನ. ಜನ ಎಲ್ಲ ಶಿವಲಿಂಗ ಇರೋದ್ರಿಂದ ಎಣ್ಣೆ ಹಾಕಿ ಹಾಕಿ ಅದು ಏನು ಕಾಣದಂಗ. ಇದು ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇರುವಂತ ಒಂದು ದಾನ ಶಾಸನ. ಆ ಸುಬ್ರಹ್ಮಣ್ಯನ ವಾಹನ ಆದಂತ ನವಿಲನ್ನ ಚಿತ್ರಿಸಿರೋದು ಈ ಶಾಸನದಲ್ಲಿ ವಿಶೇಷ. ಇದು ಹೊಸಪೇಟೆ ಹತ್ರ ಇರುವಂತ ಒಂದು ಗಣಪತಿಯನ್ನ ಶಾಸನದ ಮಧ್ಯ ಚಿತ್ರಿಸಿರುವಂತದ್ದು. ವಿಜಯನಗರ ಶಾಸನಗಳ ವೈಶಿಷ್ಟ್ಯ ಏನು ಅಂದ್ರೆ ಗಣಾಧಿಪತಿಯ ನಮಃ ಅಂತೇಳಿ ಪ್ರಾರಂಭ ಆಗ್ತವೆ ಅವು. ಹೀಗಾಗಿ ಆ ಗಣಪತಿಯನ್ನ ಮತ್ತೆ ಆ ಕಡೆ ಈ ಕಡೆ ಸೂರ್ಯ ಚಂದ್ರನನ್ನ ಚಿತ್ರಿಸಿ ಶಾಸನವನ್ನ ಬರ್ಕೊಂಡು ಹೋಗಿದ್ದಾರೆ. ಇದು ರಾಮಗಢ ಸಂಡೂರು ತಾಲೂಕಲ್ಲಿರುವಂತ ಕುಮಾರ ರಾಮನ ಶಾಸನ. ಇದು ಕೆಳಗಡೆ ಕುಮಾರ ರಾಮ ಕೂತ್ಕೊಂಡು ಕೂತಿದ್ದಾನೆ, ಮೇಲೆ ಶಿವಲಿಂಗ, ನಂದಿ ಮತ್ತೆ ಕುಮಾರ ರಾಮನ ತಾಯಿ ಕೈ ಮುಟ್ಕೊಂಡು ನಿಂತಿರುವಂತದ್ದು. ಅವರಿಬ್ಬರೂ ಸೇರಿ ಅಲ್ಲಿ ರಾಮಗಢದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಕಟ್ಟಿಸಿ ದಾನ ಕಟ್ಟಂತ ವಿಷಯ ಈ ಶಾಸನ ಹೇಳುತ್ತೆ. ಈಗೆಲ್ಲ ಗಣಿ ಆರ್ಭಟದಿಂದ ದೇವಸ್ಥಾನ ಎಲ್ಲ ಹಾಳಾಗಿದೆ. ಇದು ಲಿಂಗಕುದುರೆ ಕಲ್ಲು. ಇದು ದಾನ ಶಾಸನ ಶೈಲಿ. ಅಲ್ಲಿ ಋಷಿ ಹತ್ರ ಕಮಂಡಲ ಮತ್ತೆ ದಂಡ ಇರುವಂತದ್ದು ಕಾಣ್ತು ಶಿವಲಿಂಗದ ಮೇಲೆಲ್ಲ. ಇದು ನೋಡಿ, ಒಂದ್ ಕಡೆ ಬ್ರಹ್ಮ, ಒಂದ್ ಕಡೆ ವಿಷ್ಣು, ಮಧ್ಯ ಶಿವಲಿಂಗ. ತ್ರಿಕೂಟ ದೇವಾಲಯದ ಪರಿಕಲ್ಪನೆ ಇಲ್ಲಿ ನಮಗೆ ಕಾಣುತ್ತೆ. ಒಬ್ಬ ಒಳ್ಳೆ ಶಿಲ್ಪಿ ಶಾಸನ ನಿರ್ಮಾಣಕ್ಕೆ ನಿಂತಾಗ ಹೇಗೆ ಅವನು ಕ್ರಿಯಾತ್ಮಕವಾಗಿ ಚಿತ್ರಿಸ್ತಿದ್ದ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಳಸಾಪುರ ಗದಗ ತಾಲೂಕಿನ ಶಾಸನ. ಇದು ಕೆಳಗಡೆ ಹಸುಕರವನ್ನ ಚಿತ್ರಿಸಿ ಒಂದು ಚೌಕಟ್ಟಿನಲ್ಲಿ, ಮೇಲೆ ಶಿವಲಿಂಗ ಮತ್ತೆ ಪೂಜೆ ಮಾಡೋ ಎಲೆಗಳು, ಆ ಕಡೆ ಈ ಕಡೆ ತುರ್ಕಿ, ಆ ಕಡೆ ಗಣಪತಿಯನ್ನ ಚಿತ್ರಿಸಿದ್ದಾರೆ. ಮಳೆ ಬಂದಿದ್ದರಿಂದ ನೀರು ತುಂಬಿ ಆ ಎರಡು ಕಾಣ್ತಾ ಇಲ್ಲ. ದುರ್ಗಿ ನಮಗೆ ಅರ್ಧವರ್ಧ ಕಾಣುತ್ತೆ. ಕೆಳಭಾಗದಲ್ಲಿ ಶಾಸನ ಇದೆ, ಪ್ರಕಟ ಆಗಿದೆ. ಕಳಸಾಪುರ ಇದು ಕೂಡ. ಇದು ಹರಿಹರದಲ್ಲಿರುವಂತ, ಹರಿಹರದಲ್ಲಿ ನಮಗೆ ಕರ್ನಾಟಕದ ಅತ್ಯಂತ ಎತ್ತರವಾದ ದಾನ ಶಾಸನ ಸಿಗೋದು ಹರಿಹರ ದೇವಸ್ಥಾನದ ಹತ್ರ. ಆ ಒಂದು ಮಾಳಿಗೆಯನ್ನ ಮೀರಿ ಅಷ್ಟು ಎತ್ತರ ಇದೆ, ಸುಮಾರು ಒಂದು 20 ಅಡಿ ಎತ್ತರ ಇರ್ಬೋದು ಒಂದು ಶಾಸನ. ಇಲ್ಲಿ ಆ ಅರಸ ಹಾಕೊಂಡಿರುವಂತ ಉಡುಪನ್ನು ಗಮನಿಸಿ, ವಿಜಯನಗರ ಕಾಲದ ಒಬ್ಬ ಅಧಿಕಾರಿ ಅವನು. ಇಲ್ಲಿ ಶಿವಲಿಂಗವನ್ನ ಮೇಲೆ, ಈ ಕಡೆ ಭಕ್ತೆಯನ್ನ, ಈ ಕಡೆ ಹಸು ಮತ್ತೆ ಕರುವನ್ನ ಬೇರೆ ವಿನ್ಯಾಸದಲ್ಲಿ ಶಿಲ್ಪಿ ಕೆತ್ತಿದರು. ಇದು ನೃಪತುಂಗನ ಶಾಸನ, ಕಣಿವೆ ಗದಗ ತಾಲೂಕು. ನೃಪತುಂಗನ ಉಲ್ಲೇಖ ಇದರಲ್ಲಿ ಬರ್ತದೆ. ಮೇಲೆ ಸೂರ್ಯ ಒಂದ್ ಕಡೆ ಕಾಣೋದಿಲ್ಲ, ಚಂದ್ರ ನಮಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಅದ್ರ ಕೆಳಗಡೆ ಹಸುಕರು ಮತ್ತೆ ಎದುರುಗಡೆ ಅಷ್ಟೇ ಹಸುಕರು ಇದೆ. ಇದು ಒಂದು ಕಣಿವೆಯಲ್ಲಿರುವಂತ ಒಂದು ದಾನ ಶಾಸನ. ಇದು ಕೆಂಚನಗುಡ್ಡ ಸಿರಿಗುಪ್ಪ ತಾಲೂಕು, 17ನೇ ಶತಮಾನದ ಒಂದು ಬಹಳ ಸುಂದರವಾದಂತ ಒಂದು ಶಾಸನ ಶಿಲ್ಪದ ಮಾದರಿ. ಕೌಜಿಗೇರಿ ಅಲ್ಲ, ಕೌಜಿಗೇರಿ ರೋಣ ತಾಲೂಕು. ಇದು ಬಹಳ ಈ ಕೌಜಿಗೇರಿಯಲ್ಲಿ ಉರಿ ಉಯ್ಯಲೆ ಶಾಸನ ಶಿಲ್ಪ ಸಿಕ್ಕಿರೋದು ವಿಶೇಷ. ಇದು ಕೆರೆ ದಂಡೆಯಲ್ಲಿರುವಂತ ಒಂದು ಶಾಸನ, ಒಂದು ದಾನ ಶಾಸನ. ಇದು ಕೆಳಗಡೆ ಅಧಿಕಾರಿ ಕುದುರೆ ಮೇಲಿರುವಂತದ್ದು, ಮಧ್ಯ ಹಸು ಮತ್ತೆ ಕರು, ಅದರ ಮೇಲೆ ಬಳ್ಳಿಯ ವಿನ್ಯಾಸ, ಮೇಲೆ ಶಿವಲಿಂಗ, ಎತ್ತಿಗಳು ಕೂತ್ಕೊ, ಒಬ್ಬ ಎತ್ತಿ ಪೂಜೆ ಮಾಡ್ತಾ ಇದ್ದಾರೆ, ಬಹುಶಃ ಇನ್ನೊಬ್ಬ ಎತ್ತಿ ಅವರು ದೇವಾಲಯದ ಆಚಾರ್ಯ ಇರಬಹುದು. ಅವನು ಕೂತು ಹರ
ಹರಿಸ್ತಾ ಇದ್ದಾರೆ. ಹಿಂಭಾಗ ದುರ್ಗಿ ಇದೆ, ಈ ಕಡೆ ಗಣಪತಿ ಇದೆ ಕೆಳಭಾಗದಲ್ಲಿ. ಇದನ್ನು ನಾವು ಬಹಳ ಸಂಕೀರ್ಣವಾದಂತಹ ಒಂದು ಶಾಸನ ಶಿಲ್ಪ, ತುಂಬಾ ಸುಂದರವಾದ. ಇದು ಲಿಂಗಮುದ್ರೆ ಕಲ್ಲು, ನೀಲಗುಂದ ಗದಗ ತಾಲೂಕು ಶಾಸನ ಕಾಣ ಇದೆ. ಇದು ನೀಲಗುಂದದ ಇನ್ನೊಂದು ದಾನ ಶಾಸನ. ಓಕೆ, ಇದು ಒಂದು ದಾನ ಶಾಸನ. ಶಿವಲಿಂಗವನ್ನ ಒಂದು ಬೇರೆ ಒಂದು ವಿನ್ಯಾಸದ ಭಿತ್ತಿಯೊಳಗಡೆ ಚಿತ್ರಿಸಿರುವ ಹಾಗೆ ಇಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಗಂಡ ಹೆಂಡತಿ ಭಕ್ತರು ಪಕ್ಕದಲ್ಲಿ ಕೂತ ಹಾಗೆ ಬೇರೆ ವಿನ್ಯಾಸದಲ್ಲಿ ಶಿಲ್ಪಿ ಇಲ್ಲಿ ದಾನಿಗಳನ್ನ ಚಿತ್ರಿಸಿದ್ದಾನೆ. ಸೊರಟೂರು ಗದಗ ತಾಲೂಕು. ಇಲ್ಲಿ ಗಣಪತಿ ಮತ್ತೆ ದುರ್ಗಿ, ಮಧ್ಯ ಹಸು ಮತ್ತೆ ಕರು, ಮೇಲ್ಭಾಗ ಒಂದು ಸುಂದರವಾದ ಇದರಲ್ಲಿ ಶಿವಲಿಂಗವನ್ನ ಚಿತ್ರಿಸಿರುವಂತದ್ದು ನಾವು ನೋಡಬಹುದು. ಇದು ಹಿಂದೆ ತೋರಿಸಿದಂತ ಶಾಸನದ ಸಮೀಪದ ನೋಟ. ಈ ಕಡೆ ದುರ್ಗಿ, ಆ ಕಡೆ ಗಣಪತಿ ಇರೋದನ್ನ ನಾವು ಗಮನಿಸಬಹುದು. ಇಲ್ಲಿ ಋಷಿಯ ಕಮಂಡಲವನ್ನ ಹಿಂದೆ ದೊಡ್ಡದಾಗಿ ಚಿತ್ರಿಸಿರೋದು ಕಾಣುತ್ತೆ. ಬಹಳಷ್ಟು ಒಡೆದು ಹೋಗಿದೆ ಮೇಲಿನ ಭಾಗ. ಇದು ಒಂದು ಎಲಿಶಿ ಇರುವಂತ ಊರು, ಅಲ್ಲಿ ಗುಡಿಯೊಳಗಡೆ ಇರುವಂತ ಶಾಸನ. ಗಣಪತಿಯನ್ನ ಬಹಳ ಸುಂದರವಾಗಿ ಇಲ್ಲಿ ಚಿತ್ರಿಸಿರೋದು ನಮಗೆ ಗೊತ್ತಾಗ್ತದೆ. ಇದು ರೋಣ ಹತ್ರ ಒಂದು ಊರು. ಇದು ಮನೆಯ ಪಕ್ಕನೇ ಈ ಶಾಸನ ಇದೆ. ಬಹಳ ಸುಂದರವಾದಂತ ಒಂದು ಶಾಸನ ಪ್ರಕಟ ಆಗಿದೆ. ಇದು ಆ ಗ್ರಾಮಸ್ಥರು ಬಹಳ ಅದರ ಮೇಲೆ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮೊದಲು ಎಣ್ಣೆ ಎಲ್ಲ ಹಾಕ್ತಾ ಇದ್ರಂತೆ, ಈಗ ಆಗ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದೀವಿ ಅಂತ ಹೇಳಿದ್ದಾರೆ. ಆದರೂ ಆ ಕಚ್ಚೆ ಎಲ್ಲ ಹೋಗಿಲ್ಲ ಹಾಗೆ ಇದೆ. ಇದು ದೊಡ್ಡಬಾಣಗೆರೆ ಶಿರಾ ತಾಲೂಕು ಹತ್ರ ಇರುವಂತದ್ದು. ಈ ದೊಡ್ಡಬಾಣಗೆರೆ ಆ ತ್ರಿಭುವನ ಶಕ್ತಿ ಪಂಡಿತ ಅನ್ನುವಂಥನು ಐದು ಕೆರೆಗಳು ಕಟ್ಟಿಸೋದ ಒಂದು ಕನಸಾಗಿರುತ್ತಂತೆ. ನೊಳಂಬರ ಕಾಲದ ಶಾಸನ ಇದು. ಆ ಐದನೇ ಕೆರೆ ದೊಡ್ಡಬಾಣಗೆರೆ ಕೆರೆಯನ್ನ ಕಟ್ಟಿಸಿ ಈ ಶಾಸನವನ್ನ ಹಾಕ್ಸಿದ್ದಾನೆ. ಅವನು ಶಿವಲಿಂಗದ ಮುಂದೆ ಕೈ ಮುಕ್ಕೊಂಡು ಕೂತಿರೋ ಹಾಗೆ ಅವನನ್ನ ಚಿತ್ರಿಸಿದ್ದಾರೆ. ಅವನು ಆಚಾರ್ಯನಾಗಿದ್ದ ಮತ್ತೆ ಆ ಪ್ರದೇಶದ ಅಧಿಕಾರಿಯು ಕೂಡ ಆಗಿದ್ದ ಅನ್ನೋದು ನಮಗೆ ಶಾಸನದಿಂದ ಗೊತ್ತಾಗ್ತದೆ. ಸೇವಕರು ಅವನಿಗೆ ಕೊಡೆಯನ್ನ ಹಿಡಿದಿರೋದನ್ನ ನಾವು ಗಮನಿಸಬಹುದು. ಅವನು ಧರಿಸಿರುವಂತ ಆವುಗೆ ಅಂದ್ರೆ ಚಪ್ಪಲಿಯನ್ನು ಕೂಡ ಬಹಳ ಸುಂದರವಾಗಿ ಶಿಲ್ಪಿ ಚಿತ್ರಿಸಿರೋದು ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್, ಅದರ ಮತ್ತೊಂದು ಭಾಗದಲ್ಲಿರುವಂತ ಅವನು ಸೂರ್ಯನ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಹೀಗಾಗಿ ಸೂರ್ಯನ ಶಿಲ್ಪವನ್ನ ಶಾಸನದ ಮತ್ತೊಂದು ಮಗ್ಗಲಲ್ಲಿ ಕೆತ್ತಿಸಿದ್ದಾನೆ. ಇದು ವೈಷ್ಣವ ದಾನ ಶಾಸನ ಶಿಲ್ಪ. ಹಲ್ಬಿಡಿ ಶಾಸನದ ತಿರುಗುತ್ತಿರುವಂತ ಸುದರ್ಶನ ಚಕ್ರ ಅಂತ ಹೇಳ್ತಾರೆ. ಆದ್ರೆ ಅದು ನಾನು ಬರೀ ವಿನ್ಯಾಸ, ಅದು ಚಕ್ರ ಅಲ್ಲ ಅಂತೇಳಿ ಆಂಧ್ರ ಪ್ರದೇಶದ ಕೆಲವು ಶಾಸನಗಳನ್ನು ಇಟ್ಕೊಂಡು ನಾನು ವಾದಿಸಿದ್ದು. ಇದು ರೇಖೆಯಲ್ಲಿ ಚಿತ್ರಿಸಿರುವಂತದ್ದು. ಇದು ನೋಡಿ, ಆಂಧ್ರ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಶಾತವಾಹನ ಕಾಲದ ಶಾಸನದ ಮೇಲಿನ ಶಿಲ್ಪ ಭಾಗಗಳು. ಇದು ಕಲ್ಬಿಡಿಗೆ ಸ್ಫೂರ್ತಿ ಅಂತ ತೋರ್ ನೋಡಿ, ಈ ವಿನ್ಯಾಸವೂ ಸಿಗ್ತವೆ ನಮಗೆ. ಇದು ಮಧ್ಯ ಗರುಡ, ಶಂಕು, ಚಕ್ರ, ಸೂರ್ಯ, ಚಂದ್ರ ಕೆತ್ತಿರುವಂತಹ ವೈಷ್ಣವ ದಾನ ಶಾಸನ. ಶೈವ ದಾನ ಶಾಸನ ಶಿಲ್ಪದಲ್ಲಿ ಈಗ ಮೊದಲು ಜೈನ ನೋಡಿದ್ರಿ, ಜಿನನ ಪ್ರತಿಮೆ ಇರ್ತವೆ, ಶೈವದಲ್ಲಿ ಶಿವಲಿಂಗ ಇರುತ್ತೆ, ವೈಷ್ಣವದಲ್ಲಿ ಈ ರೀತಿ ಶಂಕು ಚಕ್ರ ಅಥವಾ ಮೂರು ನಾಮ ಇರುವಂತವು ಕೂಡ ನಮಗೆ ಕಾಣ್ತವೆ. ನೋಡಿದ ತಕ್ಷಣ ಅದು ಯಾವ ಧರ್ಮದ ದಾನದ್ದು ಅಂತ ನಾವು ಸುಲಭವಾಗಿ ನಿರ್ಧರಿಸಬಹುದು. ಇದು ಬಂಡಿ ಹರ್ಲಾಪುರ ಕೊಪ್ಪಳ ತಾಲೂಕಲ್ಲಿ ಇರುವಂತದ್ದು. ಒಂದೊಂದು ಅಕ್ಷರ ಒಂದೂವರೆ ಅಡಿ ಎರಡಡಿ ಉದ್ದುದ್ದ ಇದೆ ಒಂದೊಂದು ಅಕ್ಷರ. ಇದು ಚಿಂಚಲಿ ಗದಗ ತಾಲೂಕಲ್ಲಿ ಇರುವಂತದ್ದು. ಅಷ್ಟಲಕ್ಷ್ಮಿಯನ್ನ ಶಾಸನ ಶಿಲ್ಪದ ಮೇಲ್ಭಾಗದಲ್ಲಿ ಕೆತ್ತಿ ಅದು ಶುಭದ ಸಂಕೇತ. ಅದರ ಕೆಳಭಾಗದ ಗಜಲಕ್ಷ್ಮಿ ಅಕ್ಷರಿಸಿ ಗಜಲಕ್ಷ್ಮಿ, ಕೆಳಭಾಗದಲ್ಲಿ ಕಳಶ, ಹಸು, ಕರು ಇವನ್ನೆಲ್ಲ ಚಿತ್ರಿಸಿರೋದು ನಾವು ಗಮನಿಸಬಹುದು ಸಾಂಕೇತಿಕವಾಗಿ. ಅದರ ಹಿಂಭಾಗ ಇದು ಬಹಳ ಸುಂದರವಾದಂತ ಮಲ್ಲಾಪುರ ಗದಗ ತಾಲೂಕಲ್ಲಿರುವಂತ ಒಂದು ಶಾಸನ ಶಿಲ್ಪ. ಹಸುವಿನ ಕೆಚ್ಚಲನ್ನ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾನೆ ಅನ್ನೋದು ನಾವು ಇಲ್ಲಿ ಗಮನಿಸುತ್ತೆ. ಮೇಲೆ ಗಜಲಕ್ಷ್ಮಿ, ಅದರ ಸುತ್ತಲೂ ಒಂದು ಪ್ರಭಾವಳಿಯನ್ನೆಲ್ಲ, ಈ ಕಡೆ ಶಂಕು, ಆ ಕಡೆ ಚಕ್ರ ಇತ್ತೇನೋ ಆ ಭಾಗ ಒಡೆದೋಗಿದೆ. ಇದು ಒತ್ತಿವಟ್ಟಿ ಗಂಗಾವತಿ ತಾಲೂಕಲ್ಲಿ
सुभद्रा नदी दड़ी हंपियली कृष्णन देवस्थान नोड़ती उदयगिरी कृष्णदेवराय उपाय हंपियल प्रतिष्ठापने कृष्णन मूर्ति हेगी ಈ ಶಾಸನ ಶಿಲ್ಪ ನಮಗೆ ಆಧಾರವನ್ನು ಒದಗಿಸಿದೆ. ಕುಳಿತಿರುವಂತ ಕೃಷ್ಣ ಅಂತ ಬಹಳಷ್ಟು ಜನ ವಾದ ಮಾಡಿದ್ದಾರೆ. ಆದರೆ ನಾನು ಇಲ್ಲ, ಹೀಗೆ ಅಂಬೆಗಾಲು ಮತ್ತೆ ಒಂದು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಿರುವಂತ ಕೃಷ್ಣ ಅಲ್ಲಿದ್ದದ್ದು ಅಂತಂದ್ರೆ ಆ ಕೃಷ್ಣ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅದರ ಪೂಜೆಗಳಿಗೋಸ್ಕರ ಈ ಅತ್ತಿ ಬಟ್ಟಿ ಸುತ್ತಮುತ್ತ ಇರುವಂತ ಗದ್ದೆಗಳನ್ನೆಲ್ಲ ದಾನ ಮಾಡಿರುವ ವಿಷಯ ಆ ಶಾಸನದಲ್ಲಿ ಇದೆ. ಇದು ಬೆಳ್ಮಣ್ಣ ಮಂಗಳೂರು ತಾಲೂಕಲ್ಲಿ ಇರುವಂತ ಒಂದು ಶಾಸನ, ಬೆಸ್ತರಗೆ ಸಂಬಂಧಪಟ್ಟಂತ ಶಾಸನ. ಮೀನುಗಳನ್ನು ಚಿತ್ರಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಬುಕ್ಕರಾಯನ ಶಾಸನ ಶ್ರವಣ ಬೆಳಗೊಳದ್ದು, ಇದು ರಿವರ್ಸ್ ಇಮೇಜ್, ಇದು ರಿವರ್ಸ್ ಅಂದ್ರೆ ನೆಗೆಟಿವ್ ಟೈಪ್. ನೆಕ್ಸ್ಟ್ ಇಲ್ಲಿ ಆ ವೈಷ್ಣವ ಲಾಂಛನವನ್ನ ಮೇಲೆ ಚಕ್ರ ಕಾಣುತ್ತಷ್ಟೆ, ಶಂಕು ಆ ಮಧ್ಯದಲ್ಲಿ ದೊಡ್ಡದಾಗಿ ಒಂದು ಕಳಶವನ್ನ ಚಿತ್ರಿಸಿರೋದು ಕಾಣ್ತವೆ. ಆ ಕಡೆ ಈ ಕಡೆ ಎರಡು ಚಾಮರಗಳು, ಸೂರ್ಯ ಚಂದ್ರ ನಮಗೆ ಗೊತ್ತಾಗ್ತದೆ. ಈ ಶಾಸನ ಬಹಳ ಸುಪ್ರಸಿದ್ಧ, ಧಾರ್ಮಿಕ ಸಮನ್ವಯ ಅಥವಾ ಸಂಘರ್ಷ ಎರಡಕ್ಕೂ ಉದಾಹರಣೆಯಾಗಿ ನಾವು ಇದನ್ನ ಹೇಳ್ತೀವಿ. ಇದರ ಮೂಲ ಮಾಗಡಿ ಹತ್ರ ಕಲ್ಯಾದಲ್ಲಿದೆ. ಆ ಕಲ್ಯಾದಲ್ಲಿ ಜೈನರನ್ನು ಕೊಲುತ್ತಿರಲಾಗಿ ಅಂತ ಒಂದು ಸಾಲಿದ್ರೆ, ಇದು ಶ್ರವಣ ಬೆಳಗೊಳದ ಬಣ್ಣ ಬಸ್ತಿ ಹತ್ರ ಇರೋದ್ರಿಂದ ಅಲ್ಲಿ ಪಾಲಿಶ್ಡ್ ಟೆಕ್ಸ್ಟ್ ಹಾಕ್ಸಿದ್ದಾರೆ. ಭಕ್ತರಿಗೂ ಜೈನ ಇದು ಸಂವಾದವಾದಲ್ಲಿ ಹೇಳಿ ಅನ್ಯಾಯವನ್ನು ಮಾಡಲಾಗಿ ಅಂತ ಇದೆ. ಇದು ಕಣತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತ ಒಂದು ವಿಶಿಷ್ಟವಾದಂತ ಒಂದು ದಾನ ಶಾಸನ ಶಿಲ್ಪ. ಹಸು ಕರು, ಹಸು ಹಿಂದ್ಗಡೆ ಒಂದು ಸಿಂಹವನ್ನ ಚಿತ್ರಿಸಿದರೆ, ಮುಂದೆ ಒಂದು ಖಡ್ಗ, ಚಾಮರ, ಧರ್ಮದಂಡ, ಮೇಲೆ ಸೂರ್ಯ ಚಂದ್ರ, ಅದರ ಪಕ್ಕ ಒಂದು ಖಡ್ಗ, ಮೂರು ನಾಗರ ಹಾವು ತೆಕ್ಕೆ ಹಾಕೊಂಡು ಹೆಡೆ ಎತ್ಕೊಂಡಿರುವ ಹಾಗೆ ಶಾಪಾಶಯದ ಸಂಕೇತವನ್ನ ಈ ದಾನವನ್ನ ಹಾಕಿ ಮಾಡಿದ್ರೆ ಈ ಒಂದು ಘಟನೆ ಜರುಗುತ್ತದೆ ಅಂತ ಬಹುಶಃ ಹೇಳಿರ್ಬೋದು. ಇದು ಬಂದಣಿಕೆಯಲ್ಲಿರುವಂತದ್ದು, ನೀವು ನಾಳೆ ಹೋದ್ರೆ ನೋಡ್ತೀರಿ. ಆ ಬಂದಣಿಕೆಯಲ್ಲಿರೋದು ಬಂದಣಿಕೆಯಮ್ಮ ದೇವಸ್ಥಾನ ಅಂತೇಳಿ, ಅಂದ್ರೆ ಬನಶಂಕರಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ದಾನ ಬಿಟ್ಟ ಶಾಸನದಲ್ಲಿ ಗರ್ಭಗುಡಿಯಲ್ಲಿ ಹೇಗೆ ಮೂರ್ತಿ ಇದೆಯೋ ಅದೇ ಮೂರ್ತಿಯನ್ನು ಈ ಶಾಸನದಲ್ಲಿ ಕೆತ್ತಿರೋದು ವಿಶೇಷ. ಇದು ವೀರನಾರಾಯಣ ದೇವಸ್ಥಾನ ಗದಗಲ್ಲಿರುವಂತದ್ದು. ಅಲ್ಲಿ ನಾರಾಯಣ ಕೊರಳನ್ನ ಊದ್ತಾ ಇದ್ರೆ ಆ ಕಡೆ ಆ ಗೋಪಿಕಾಸ್ತ್ರೀಯರು, ಹಸುಗಳು ಅವೆಲ್ಲ ಕೊರಳನ್ನ ಎತ್ತಿ ಅದರನ್ನ ಆ ಶಬ್ದವನ್ನ ಕೇಳ್ತಾ ಇರುವ ಹಾಗೆ ಬಹಳ ಸುಂದರವಾದ ಒಂದು ಕಲ್ಪನೆ ಇಲ್ಲಿ ನಮಗೆ ಚಿತ್ರಿತ ಆಗಿದೆ. ಇದು ಹಂಪಿಯಲ್ಲಿರುವಂತದ್ದು. ಆ ಮಧ್ಯ ಆ ಚಕ್ರವನ್ನ ಆ ಕಡೆ ಈ ಕಡೆ ಸೂರ್ಯ ಚಂದ್ರ ಅಚ್ಯುತಾಪುರ ಅಂತ ಹೇಳಿ ಏನೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಶಾಸನ ಕೆತ್ತುವ ಶಬ್ದಕ್ಕೆ. ಇದು ಬೇಲೂರಲ್ಲಿರುವಂತದ್ದು, ಚಿಕ್ಕದೇವರಾಯನ ಸೇವೆ ಅಂತೇಳಿ ಶಾಸನ ಇದೆ. ಶಂಕು ಮತ್ತೆ ಚಕ್ರ ಮಧ್ಯೆ ಧರ್ಮದಂಡವನ್ನ ಚಿತ್ರಿಸಿರೋದು ಇಲ್ಲಿ ನಾವು ಗಮನಿಸಬಹುದು. ನೆಕ್ಸ್ಟ್ ಇದು ಕೃಷ್ಣದೇವರಾಯ ಶಾಸನ ಬೇಲೂರಿನ ಅದೇ ಸ್ಥಳದಲ್ಲಿರುವಂಥದ್ದು. ಶಂಕು ಚಕ್ರ ಮತ್ತೆ ಮೂರು ನಾಮಗಳನ್ನ ಹೇಗೆ ಬಹಳ ದೊಡ್ಡದಾಗಿ ಚಿತ್ರಿಸಿರೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಇದು ಅಬ್ಬಿಗೇರಿಯಲ್ಲಿರುವಂಥದ್ದು. ಅಬ್ಬಿಗೇರಿ ಕನ್ನಡದ ಶ್ರೇಷ್ಠ ವಿಮರ್ಶಕರಾದಂತಹ ಆ ಅಬ್ಬಿಗೇರಿಯಲ್ಲಿರುವ ಒಂದು ವಾಮನ ಮುದ್ರೆ ಕಲ್ಲು ಇದು. ಇದು ಕೂಡ ಹಾಗೆ ನಾಗರಿ ಲಿಪಿಯಲ್ಲಿ ಶಾಸನ ಇದೆ. ಇದು ಒಂದು ನಕ್ಷೆಯಿಂದ ಚಿತ್ರಿಸಿದ್ದಾರೆ. ಬಹುಶಃ ನಾನಾ ಬಿಟ್ಟ ಮೊದಲ ಮೇರೆಯನ್ನ ನಕ್ಷೆಯ ರೂಪದಲ್ಲಿ ಚಿತ್ರಿಸಿರ್ಬೋದು. ಇದು ಆ ಬೇರೆ ಇನ್ನೇನು ಇಲ್ಲ, ಶ್ರೀ ಅಬ್ಬಿಗೇರಿ ಅಂತ ಹೇಳಿ ಶಾಸನ ನಮಗೆ ಅದರ ಮೇಲ್ಗಡೆ ಇದೆ. ಇದು ನಂದಿ ಬಂಡಿ ಹೊಸಪೇಟೆ ತಾಲೂಕಿರುವಂತದ್ದು. ಇದು ಕೂಡ ಒಂದು ವಾಮನ ಮುದ್ರೆ ಕಲ್ಲು. ಇದು ಹಂಪಿ ಮೂಲ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಇರುವಂತದ್ದು. ಇದು ಸದಾಕಾಲ ನೀರು ನಿಂತಿರುತ್ತೆ ಕೆಳಗಡೆ. ಶಂಕು ಮತ್ತೆ ಚಕ್ರ ಮಧ್ಯೆ ನಾಮವನ್ನ ಚಿತ್ರಿಸಿ ಶಾಸನವನ್ನ ಹಾಕ್ಸಿದೆ. ಇದು ಕಿಡಿದಾಳು ಕೊಪ್ಪಳದಲ್ಲಿರುವಂತದ್ದು. ಹುಲಿಗೆಮ್ಮ ದೇವಿ ಕೊಪ್ಪಳದ ಹತ್ರ ಹುಲಿಗೆಮ್ಮ ದೇವಿ ಅಂತ ಇದ್ದಾಳೆ. ಆ ಹುಲಿಗೆಮ್ಮ ದೇವಿಗೆ ದಾನ ಬಿಟ್ಟಂತ ಶಾಸನ. ಹುಲಿಗೆಮ್ಮನನ್ನ ಮೇಲೆ ಈ ರೀತಿ ಚಿತ್ರಿಸಿದ್ದಾರೆ. ಇದು ನೀಲಗುಂದ ಗದಗದಲ್ಲಿರುವಂತದ್ದು. ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ಚಿತ್ರಿಸಿರೋದು ನಮಗೆ ಗೊತ್ತಾಗ್ತದೆ. ಅಂದ್ರೆ ಆ ಸ್ವಸ್ತಿಕ್ ಚಿಹ್ನೆ ಕರ್ನಾಟಕದಲ್ಲಿ ಸಾವಿರ ವರ್ಷಕ್ಕೂ ಪೂರ್ವದಲ್ಲೇ ಬಳಕೆ ಆಗ್ತಾ ಇತ್ತು ಅನ್ನೋದಲ್ಲಿ ಈ ಶಾಸನದಿಂದ ಗೊತ್ತಾಗ್ತದೆ. ಇದು ರಾಷ್ಟ್ರಕೂಟರ ಕಾಲದ ಶಾಸನ. ಇದು ನೀಲಗುಂದ ಗದಗದಲ್ಲಿರುವಂತ ಶಾಸನ. ಇದು
ಇದು ಗಜಲಕ್ಷ್ಮೀ ಶಿಲ್ಪಶಾಸ್ತ್ರ ಹೂತು ಹೋಗಿದೆ. ಇದು ಒಂದು ಸುಂದರವಾದಂಥ ಗಜಲಕ್ಷ್ಮೀ ಶಿಲ್ಪ, ಇದು ಕೂಡ ಕೆಳಗಡೆ ಹೂತು ಹೋಗಿದೆ. ಹಿರೇಯಣಜಿ ಹಾವೇರಿ ತಾಲೂಕು, ಇದು ಉರ್ದು ಶಾಸನಗಳ ಅಕ್ಷರಗಳೇ ಒಳ್ಳೆ ಶಿಲ್ಪದ ಹಾಗೆ ತುಂಬ ಚಿತ್ರದ ಹಾಗೆ ಇರ್ತವೆ. ಆ ಥರದ ಕೆಲವು ಮಾದರಿ ಅಷ್ಟೇ, ನೀವು ಹೆಚ್ಚು ಸಿಕ್ಕಿಲ್ಲ. ಹೈದರಾಬಾದ್ ಮ್ಯೂಸಿಯಂನಲ್ಲಿರುವಂಥ ಬಿಜಾಪುರದ ಒಂದು ಮಸೀದಿಯಲ್ಲಿದ್ದಂಥ ಒಂದು ಶಾಸನ ಇದು, ಅದರ ಸಮೀಪ ನೋಟ. ಇನ್ನು ದಾನಶಾಸನದಲ್ಲಿ ಬಹಳ ವಿಶೇಷವಾದಂಥ ಒಂದು ಶೈಲಿ ಗೋಸಹಸ್ರ ದಾನಶಾಸನ ಶಿಲ್ಪ ಅಂತೇಳಿ, ರಾಷ್ಟ್ರಕೂಟರ ಕಾಲದಲ್ಲಿ ಮಾತ್ರ ಈ ಗೋಸಹಸ್ರ ದಾನ ಮಾಡುವಂಥ ಪದ್ಧತಿ ಇತ್ತು. ತುಂಬ ದುಬಾರಿಯಾದಂಥ ದಾನ, ಹೀಗಾಗಿ ಬಹಳ ರಾಜರು ಬುದ್ಧಿವಂತರಾಗ್ಬಿಟ್ಟು ಮುಂದೆ ಬರೋರು ಈ ದಾನವನ್ನು ನಿಲ್ಲಿಸಿದ್ರು. ಇದನ್ನು ಪಿ ವಿ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಈ ದಾನ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ನಾವು ಅಂದಾಜು ಮಾಡ್ಬೋದು. ಆ ಪುಸ್ತಕವನ್ನು ನೋಡಿದ್ರೆ ತುಂಬ ದುಬಾರಿಯಾದಂಥ, ಅತಿ ಹೆಚ್ಚು ಹೊನ್ನು ಖರ್ಚಾಗುವಂಥ ಶಾಸನ ಇದು ದಾನ ಪ್ರಕ್ರಿಯೆ. ಹೀಗಾಗಿ ಅದು ನಿಂತೋಯ್ತು ಮುಂದೆ. ಅದನ್ನೇ ಗೋಸಾಹಸ ಶಾಸನಗಳು ಅಂತ ಕರೀತಾರೆ. ದೂರ ನೋಡಿದಾಗ ಅದು ಶಿವಲಿಂಗಗಳ ಆಕಾರ ಇರುತ್ತೆ. ಅನೇಕ ಕಡೆ ಇವು ಕಾಡುಗಳ ಮಧ್ಯೆ ಇರ್ತವೆ. 1-15-20 ಇರ್ತವೆ. ಸಿರಿಸಿ ಹತ್ರ ಹುಸ್ತಿ ಅಂತ ಬರುತ್ತೆ. 19 ಗೋಸಾಹಸ ಕಲ್ಲುಗಳು ಒಂದೇ ಕಡೆ ಇವೆ. ಅದನ್ನ ದಿಬ್ಬಣದ ಕಲ್ಲು ಅಂತ ಕರೀತಾರೆ ಸ್ಥಳೀಯರು. ಗುಂಪಾಗಿ ಹೋಗ್ತಾ ಇರೋದ್ರಿಂದ ದಿಬ್ಬಣದ ಕಲ್ಲು ಅಂತ. ಬೆಳಗ್ಗೆ ಆಗೋದೊಳಗಾಗಿ ವಧು ಮನೆಗೆ ಹೋಗ್ಬೇಕು ಅಂತ ಊರವರೆಲ್ಲ ಹೊರಟರು, ಬೆಳಕಾಗ್ಬಿಡ್ತು, ಕಲ್ಲಾಗಿ ನಿಂತ್ಬಿಟ್ರು ಅಂತ ಸ್ಥಳೀಯ ಜಾನಪದ ಕತೆ. ಅದೇನು ಮಾಡಕ. ಹೀಗೆ ಇದು ಹುಸ್ತಿ ಸಿರಿಸಿ ತಾಲೂಕಲ್ಲಿ. ಇದರಲ್ಲಿ ಪಂಚತಂತ್ರದ ಕಥೆಗಳನ್ನೆಲ್ಲ ಕೆತ್ತಿರ್ತಾರೆ, ಅದು ಬಹಳ ವಿಶೇಷ. ನೋಡಿ, ಮಾವಳಿಯಲ್ಲಿರುವಂತ ಸೊರಬ ತಾಲೂಕಿನ ಅತ್ಯಪೂರ್ವವಾದಂತ ಶಿಲ್ಪ ಇರುವಂತ ಗೋಸಾಹಸ ದಾನಶಾಸನ ಶಿಲ್ಪ ಇದು. ರಾಷ್ಟ್ರಕೂಟರ ಲಾಂಛನ ನೇಗಿಲನ್ನು ಕೂಡ ಅಲ್ಲಿ ಚಿತ್ರಿಸಿರೋದು ನಮಗೆ ಗೊತ್ತಾಗ್ತದೆ. ನೋಡಿ, ಈಗ ಗುಂಪು ಗುಂಪಾಗಿ ನಿಲ್ಲಿಸಿರ್ತಾರೆ. ಇದು ಜೈನರ ನಿಸದಿ ಶಾಸನ ಇಲ್ಲ, ಇದು ದಾನ ಶಾಸನ. ಆ ನಿಸದಿ ಶಾಸನ ಶಿಲ್ಪ ಶ್ರವಣಬೆಳಗೊಳದಲ್ಲಿ, ಆ ಒಂದೇ ಕಡೆ ಅಷ್ಟೊಂದು ನಿಸದಿ ಶಾಸನ ಸಿಗೋದು ಶ್ರವಣಬೆಳಗೊಳ, ಅದು ಬಿಟ್ಟರೆ ಕೊಪ್ಪಳ. ಬಹಳ ವಿಶೇಷವಾದಂಥ ಶಿಲ್ಪ ಅದು. 4 ಮುಖಗಳಲ್ಲಿ ಶಿಲ್ಪ ಇರೋದು ನಮಗೆ ಗೊತ್ತಾಗ್ತದೆ. ಈ ಪಾದದ ನಿಸದಿ ಶಾಸನಗಳು ಇರ್ತವೆ ಇವು. ಇದು ಗುಡಿಬಂಡೆಯಲ್ಲಿರುವಂತಹ, ಗುಡಿಬಂಡೆ ಕೆರೆ ಪಕ್ಕ ಇರುವಂತಹ ಬಂಡೆ ಮೇಲೆ ಇರುವಂತಹ ಪಾದ ಶಾಸನ. ಆ ನಿಸದಿ ಹೊಂದಂತ ಮುನಿ ಹೆಸರನ್ನ ಕೆಳಗಡೆ ಶಾಸನ ಹಾಕ್ಸಿದ. ಹಿಂದಕ್ಕೆ ಬನ್ನಿ. ನಿಸದಿ ಶಾಸನ ಸ್ತಂಭ ರೂಪ ಮತ್ತೆ ಹೀಗೆ ಫಲಕದ ರೂಪ. ಈ ಫಲಕದ ರೂಪದಲ್ಲಿ 1 ಹಂತ, 2 ಹಂತ, 3 ಹಂತ, 4 ಹಂತ, ಹೀಗೆ ಹಂತಕ್ಕೆ ಬದಲಾಗ್ತಾ ಹೋಗ್ತವೆ. ಆ ಇರುವ ಕಲ್ಲು ಮತ್ತೆ ಶಿಲ್ಪಿಯ ಪ್ರಾವೀಣ್ಯತೆ ಮೇಲೆ ಆ ಶೈಲಿ ಬದಲಾಕೊಂಡು ಹೋಗೋದನ್ನ ನಾವು ಗಮನಿಸ್ಬೋದು. ಇದು 3 ಜನ ಮಹಿಳೆಯರು ಕೂತ್ಕೊಂಡು ಆ ಧರ್ಮ ಶ್ರವಣವನ್ನ ಅಥವಾ ನಿಸದಿಯನ್ನ ಮುನಿಯಿಂದ ಸ್ವೀಕರಿಸ್ತಾ ಇರುವಂತ ಆ ದೃಶ್ಯ. ಮೇಲ್ಗಡೆ ಅವರು 3 ಜನ ಸತ್ತಿದ್ದಾರೆ, ಮೇಲೆ ಅದು ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಚಿತ್ರಿಸುತ್ತಾರೆ. ಕಂತಿಯರು ಇಲ್ಲೇ ಶಿಕಾರಿಪುರದ ಹತ್ರ ಹಿರೇಮಾಗಡಿ ಅಂತ ಬರುತ್ತೆ, ಅಲ್ಲಿ ಸುಮಾರು 8 ನಿಸದಿ ಶಾಸನ ಮಹಿಳೆಯರದು ಇದೆ. ಅಲ್ಲಿ ಇವೆಲ್ಲ ಬಳ್ಳಿಗಾವಿ, ನೀವು ನಾಳೆ ಈ ಕಡೆ ಹೋದಾಗ ನೋಡ್ಬೋದು. ಇದು ಗೇರ್ಸೊಪ್ಪೆ ಹೊನ್ನಾವರ ತಾಲೂಕಲ್ಲಿ ಇರುವಂತದ್ದು. ಆ ನಿಸದಿಯಾದವ್ರನ್ನ ಹೇಗೆ ವಾದ್ಯಗಾರರ ಸಮೇತ ಸಂಭ್ರಮದಿಂದ ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನ ವಾದ್ಯಕಾರರ ಚಿತ್ರಗಳ ಸಮೇತ ಚಿತ್ರಿಸಿರೋದು ಕಾಣ್ತದೆ. ನೋಡಿ, ಇದು ಗುಡಿಬಂಡೆ ಇರುವಂತ ಪಾದದ ಮತ್ತೊಂದು. ಇದು ಕೊಪ್ಪಳ ಕೋಟೆ ಬಿದ್ದಾಗ ಆ ಕೋಟೆಗೆ ಕಲ್ಲುಗಳಾಗಿ ಬಳಸಿದ್ದಂತ ಇಂಥ ಸುಮಾರು 101-102 ಶಾಸನಗಳು ಮಂಜುನಾಥ್ ಮತ್ತೆ ಹಂಪಾನವರ ಒಂದು ಪುಸ್ತಕ ಪ್ರಕಟಿಸಿದ್ದಾರೆ. ಅವನ್ನೆಲ್ಲ ತಗೊಂಡ್ಬಂದು ಹಂಪಿಯಲ್ಲಿ ಆ ಎದುರು ಬಸವನ ಹತ್ರ ಒಂದು ಕಟ್ಟಡದಲ್ಲಿ ಹೀಗೆಲ್ಲ ಜೋಡಿಸಿದ್ದಾರೆ.
ಆ ತುಂಡಾಗಿರೋದೆಲ್ಲ ಅದನ್ನೆಲ್ಲ ಒಡೆದು ಕೋಟೆಗಳಿಗೆ ಒಳಗಾಕಿ ಕಟ್ಬಿಟ್ಟಿದ್ರು. ಮಳೆ ಬಂದು ಕೋಟೆ ಗೋಡೆ ಬಿದ್ದಾಗ ಸುಮಾರು 101-102 ಶಾಸನಗಳು ಬೆಳಕಿಗೆ ಬಂತು. ಎಲ್ಲ ನಿಸದಿ ಶಾಸನಗಳೆ ಕೋಟೆ ಗೋಡೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ರು. ಇದು ಮಹಾಸತಿ ಶಾಸನ ಶಿಲ್ಪ. ಆ ವೀರಗಲ್ಲು ಮಾಸ್ತಿ ಕಲ್ಲುಗಳು ನಿಮಗೆ ಶಿವಮೊಗ್ಗ ಜಿಲ್ಲೆ ಹಾಸನ ಜಿಲ್ಲೆ ಹೋದ್ರೆ ಎಲ್ಲಿ ಬೇಕಾದಲ್ಲಿ ನಿಮಗೆ ಕಾಣ್ತವೆ. ಇದು ಮಹಾಸತಿಯನ್ನೇ ವೈಭವವಾಗಿ ಚಿತ್ರಿಸಿರುವಂತ ಶಿಲ್ಪ. ಕೈಯಲ್ಲಿ ಕಮಂಡಲ ಇಟ್ಕೊಂಡಿದ್ದಾಳೆ, ಮತ್ತೊಂದು ಕೈಯಲ್ಲಿ ನಿಂಬೆ ಹಣ್ಣು ಹಿಡಿದಿರ್ತಾಳೆ. ಇಲ್ಲಿ ಅದಿಲ್ಲ, ಹರಸ್ತಾ ಇದ್ದಾಳೆ, ನಾನು ಹೋಗ್ತಾ ಇದ್ದೀನಿ ಸ್ವರ್ಗಕ್ಕೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ. ಮೇಲೆ ಪತಿಯ ಜೊತೆ ಸ್ವರ್ಗಸ್ಥಳಾಗಿದ್ದಾಳೆ. ಪತಿಯಾಗಿ ಅಲ್ಲಿ ಕೂತಿದ್ದಾನೆ ಅಂದ್ರೆ ಅವನ ಯಾವುದೋ ಹೋರಾಟದಲ್ಲಿ ಈಗಾಗಲೇ ಮಡಿದು ಸ್ವರ್ಗಕ್ಕೆ ಹೋಗಿರ್ತಾನೆ. ಇವಳು ಅವನನ್ನ ಹಿಂಬಾಲಿಸಿದ್ರು. ಇದು ಇಬ್ರು ಮಹಾಸತಿಯರ ಶಿಲ್ಪ. ಭದ್ರಾವತಿ ತಾಲೂಕಲ್ಲಿ ಈ ರೀತಿಯ ತುಂಡು ಶಿಲ್ಪಗಳು ನಮಗೆ ಸಿಗ್ತವೆ. ಇದು ಸಾಸಲು, ಆ ಕೆಆರ್ಪೇಟೆ ತಾಲೂಕಿನ ಸಾಸಲು. ಆ ಮಹಾಸತಿ ಹೋಗೋಳು ಕುದುರೆ ಮೇಲೆ ಕೂತ್ಕೊಂಡು ಎರಡು ಕೈಯನ್ನ ಹರಸ್ತಾ ಬೆಂಕಿಗೆ ಬೀಳೋಕೆ ಹೋಗ್ತಾ ಇದ್ದಾಳೆ. ಆ ಮಧ್ಯ ಬೆಂಕಿಗೆ ಬಿದ್ದಿದ್ದಾಳೆ, ಮೇಲೆ ಸ್ವರ್ಗಸ್ಥಳಾಗಿದ್ದಾಳೆ. ಹಂತ ಹಂತವಾಗಿ ಪಾಠ ಮೇಲಿನಿಂದ ಕೆಳಕ್ಕೆ ಓದ್ಕೊಂಡು ಬರ್ಬೇಕು ನಾವು. ಶಿಲ್ಪ ಕೆಳಗಡೆಯಿಂದ ಮೇಲಕ್ಕೆ ನಾವು ಅರ್ಥೈಸ್ಕೋಬೇಕು ಶಾಸನದಲ್ಲಿ. ಯಾಕೆಂದ್ರೆ ಅದು ಇಲ್ಲಿಂದ ಸ್ವರ್ಗಕ್ಕೆ ಹೋಗುವಂತ ಒಂದು ಉಚ್ಚಾಯ ಸ್ಥಿತಿಯನ್ನ ಆ ಶಿಲ್ಪ ಸಾಂಕೇತಿಸುತ್ತೆ. ಇದು ಶಿವಮೊಗ್ಗ ಮ್ಯೂಸಿಯಂ ಅಲ್ಲಿರುವಂತ ಇಬ್ಬರು ಸತಿಯರು, ಒಬ್ಬ ವೀರ ಸತ್ತಿದ್ದಾನೆ. ಆ ಶಿಲ್ಪಿ ಬ್ಯಾಲೆನ್ಸ್ ಮಾಡೋಕೆ ಒಬ್ಳು ಬಲಗೈಯಲ್ಲಿ ಹರಿಸ್ತಾ ಇದ್ರೆ ಒಬ್ಳು ಎಡಗೈಯನ್ನು ಹರಿಸುವ ಹಾಗೆ ಚಿತ್ರಿಸಿದ್ದಾನೆ ಶಿಲ್ಪಿ. ಇದು ಶಿವಮೊಗ್ಗ ಮ್ಯೂಸಿಯಂ ಅಲ್ಲಿರುವಂತದ್ದೇ. ಒಂದು ಕೈಯಲ್ಲಿ ನಿಂಬೆಹಣ್ಣು ಹಿಡಿದಿದ್ದಾಳೆ, ಕೇದಿಗೆ ಪುಷ್ಪದಲ್ಲಿ ಅಲಂಕರಿಸ್ಕೋತಾ ಇದ್ಲು ಅಂತೇಳಿ ನಮಗೆ ಪಾಠಗಳಲ್ಲಿ ಸಿಗ್ತದೆ. ಇದು ಮಾಸೂರು ಅಂತ ಹಿರೇಕೆರೂರು ತಾಲೂಕು ಹತ್ರ ಸಿಗುವಂತ ಸುಮಾರು 25 ವರ್ಷದ ಮುಂಚೆ ತೆಗೆದಂತ ಫೋಟೋ. ಇವೆಲ್ಲ ಇವೆಯೋ ಗೊತ್ತಿಲ್ಲ. ಆ ಸ್ಥಳೀಯರು ಅವಕ್ಕೆ ಜಾತ್ರೆಗಳು ಅಥವಾ ಹಬ್ಬ ದಿವಸ ಸೀರೆಗಳು ಉಡಿಸೋದಕ್ಕೆ ಸೊಂಟದ ಪಕ್ಕ ಎರಡು ತೂತನ್ನು ಮಾಡಿದ್ದಾರೆ ಸ್ಥಳೀಯರು ಮಾಡಿರೋದು ಇತ್ತೀಚೆಗೆ. ಆ ದೈವಿ ಭಾವನೆ ಸ್ಥಳೀಯರಿಗೆ ಆ ಸತಿ ಕಲೆಗಳನ್ನು ಕಂಡರು. ಇದು ಆ ವ್ಯಾಸದ ತೋಳು ಅಕ್ಕೈ ಮಾಸ್ತಿ ಅಂತ ಕರೀತಾರೆ. ಇದನ್ನ ಒಂದು ತೋಳು ಕಂಬದಿಂದ ಬಂದ ಹಾಗೆ ಸಾಂಕೇತಿಕವಾಗಿ ಮಹಾಸತಿ ಆಚರಣೆಯನ್ನ ಚಿತ್ರಿಸಿರ್ತಾರೆ. ಆ ಗಂಡ ಮತ್ತೆ ಹೆಂಡತಿ ಮಧ್ಯೆ ಕೂತಿದ್ದಾರೆ. ಇದೆ ಇದು ಕೈಲಾಂಚ ಅಂತ ಹೇಳಿ, ಕೈಲಾಂಚನವೇ ಕೈಲಾಂಚ ಅಂತ ಊರಿಗೆ ಹೆಸರಾಗ್ಬಿಟ್ಟಿದೆ ರಾಮನಗರ ತಾಲೂಕು. ಇದು ಇದು ಒಕ್ಕೈ ಮಾಸ್ತಿ. ಇದು ಕೈಯನ್ನ ಕೆತ್ತೋದಕ್ಕೆ ಒಳಗಡೆ ಜಾಗ ಇಲ್ಲ ಅಂತೇಳಿ ಆಚೆ ಒಂದು ಎಂಬೋಸ್ ಮಾಡಿದ್ದಾನೆ. ವಿಶೇಷವಾಗಿ ಸ್ಥಳ ತಗೊಂಡು ಕಲ್ಲನ್ನ ಕೆತ್ತಿರೋದು ವಿಶೇಷ. ಕೆಳಗಡೆ ವೀರ ಹೋರಾಡ್ತಾ ಇದ್ದಾನೆ, ಒಬ್ಬನ ತಲೆಯನ್ನ ಕತ್ತರಿಸಿ ಕೈಯಲ್ಲಿ ಹಿಡಿದಿದ್ದಾನೆ, ಈಟಿಗಳಿಂದ ಚುಚ್ಚುತ್ತಾ ಇದ್ದಾರೆ. ಆ ಹೋರಾಟದಲ್ಲಿ ವೀರ ಸತ್ತ ಮೇಲೆ ವೀರ ಮತ್ತೆ ಅವನ ಸತಿ ಇಬ್ಬರು ಕೂಡ, ಅವಳು ಮಹಾಸತಿ ಆಗಿ ಇಬ್ಬರು ಸ್ವರ್ಗಕ್ಕೆ ಹೋಗಿ ಮೇಲೆ ಸ್ವರ್ಗದಲ್ಲಿ ಕುಳಿತಿರೋದನ್ನ ಶಿಲ್ಪಿ ಸಾಂಕೇತಿಕವಾಗಿ ಚಿತ್ರ. ಇದು ಹಂದಿಬೇಟೆಯಲ್ಲಿ ಹೋರಾಡದಂತ ಆ ಒಬ್ಬ ವೀರ ಸಾಯ್ತಾನೆ, ಹಂದಿಗಳ ಜೊತೆ ಹೋರಾಡ್ತಾ ಇರೋ ಚಿತ್ರ ಕೆಳಗೆ ಇದೆ. ಆ ನಂತರ ಅವನ ಇಬ್ಬರು ಹೆಂಡತಿಯರು ಸಹಗಮನ ಹೊಂದಿದ್ದನ್ನ ವ್ಯಾಸದ ತೋಳಿನಲ್ಲಿ ಸಾಂಕೇತಿಕವಾಗಿ ಚಿತ್ರಿಸಿದ್ದಾರೆ. ಮೇಲೆ ಮೂರು ಜನ ಒಬ್ಬ ಯತಿ ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾನೆ, ಗಂಡ ಇಬ್ಬರು ಹೆಂಡತಿಯರ ಮೇಲೆ ಸ್ವರ್ಗಸ್ಥರಾಗಿರೋದನ್ನ ಸಾಂಕೇತಿಕವಾಗಿ ಚಿತ್ರಿಸಿದ್ದಾರೆ. ಇದು ಕಮಲಾಪುರ ಮ್ಯೂಸಿಯಂ ಅಲ್ಲಿರುವಂತ ಒಂದು ಮಹಾಸತಿ ಶಿಲ್ಪ. ಇದು ಒಂದು ಜಾನಪದ ಗೀತೆಯನ್ನ ಪ್ರತಿನಿಧಿಸುತ್ತೆ. ನಾವು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ವೀರ ಇದ್ದು ಹೋದಾಗ ಅವನ ಹೆಂಡತಿಯರು ಹೇಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ರು ಅನ್ನೋದಕ್ಕೆ ಇದು ಸಪೋರ್ಟ್ ಆಗಿದೆ. ಇವನು ಯುದ್ಧಕ್ಕೆ ಹೊರಟಾಗ, ನಾನು ಯುದ್ಧಕ್ಕೆ ಹೊರಟಿದ್ದೀನಿ ಗಿಂಡಿಯಲ್ಲಿ ನೀರು ತಾರೆ ಅಂತ ಕೇಳ್ತಾನೆ. ಅವಳು ಗಿಂಡಿಯಲ್ಲಿ ನೀರನ್ನ ಬಗ್ಗಿಸ್ತಾಳೆ, ಅಂದ್ರೆ ನೀನು ಹೋಗಿ ಎದ್ದು ಬಾ ಅಂತ ಹರಸಿ ಕಳಿಸೋದು ಹೆಂಡತಿ. ಹಾಗೆ ಗಿಂಡಿಯಲ್ಲಿ ನೀರನ್ನ ಕುಡಿತಾ ಇದ್ದಾನೆ ಗಂಡ. ಇದು ಮಹಾಸತಿ ಬೆಂಕಿಗೆ ಬಿದ್ದು ಸಾಯೋದಕ್ಕಿಂತ ಗಂಡನ ಹೆಣದ ಜೊತೆ ತನ್ನ ತಾನು ಕೂಡ ಕೂಡಿಸ್ಕೊಂಡು ಸತ್ತಿರುವಂಥದ್ದು. ಇದು ಸಾಸರವಾಡ ಅಜ್ಜಂತ ತಾಲೂಕು ಮಹಾರಾಷ್ಟ್ರದಲ್ಲಿರುವಂಥದ್ದು. ಇದು ಅದನ್ನು ಸಾಂಕೇತಿಕವಾಗಿ ಚಿತ್ರಿಸಿದ ಶಿಲ್ಪಿ. ಇದು ಬಂದಳಿಕೆಯಲ್ಲಿರುವಂತ ಒಕ್ಕೈ ಶಿಲ್ಪ. ನೆಕ್ಸ್ಟ್ ಇವೆಲ್ಲ ಹೀಗಿರ್ತವೆ ಬೇರೆ ಬೇರೆ ಮಾದರಿ. ವೀರನನ್ನ ಪ್ರಧಾನವಾಗಿ ಚಿತ್ರಿಸಿದ್ದು, ಮಾಸ್ತಿಯನ್ನ ಚಿಕ್ಕದಾಗಿ ಚಿತ್ರಿಸಿದ್ರೆ ವೀರ ಮಾಸ್ತಿ ಅಂತ ಕರಿತೀವಿ ನಾವು ಅದನ್ನ. ಮಧ್ಯ ವೀರ, ಆ ಕಡೆ ಈ ಕಡೆ ಸತಿ.
ಹಿರೇಬಾಸುರಲ್ಲಿರುವಂತಹ ಅರ್ಧವೃತ್ತಾಕಾರವ ಕೆತ್ತಿರುವಂತಹ ಒಂದು ಸುಂದರವಾದಂತಹ ಒಂದು ಮಾಸ್ಕಿ ಶಿಲ್ಪ. ಆದ್ರೆ ಮಾಸ್ಕಿ ಕೈ ಬೆರಳುಗಳನ್ನು ಮಾತ್ರ ಉದ್ದಕ್ಕೆ ಒಳ್ಳೆ ಪಿಚಾಚಿ ಕೈ ಬೆರಳುಗಳು ಕೆತ್ತು ಬಿಟ್ಟಿದ್ದಾರೆ. ಇದು ಮಹಾಸತಿ ಆಭರಣರ ಆಭರಣಗಳ ವಿನ್ಯಾಸ, ವಸ್ತ್ರದ ವಿನ್ಯಾಸ ಹೇಗೆ ಬರುತ್ತೆ ಅಂತ ರೇಖಾಚಿತ್ರದಲ್ಲಿ ಗೋರಿಸಿದರು. ನೋಡಿ ಇಲ್ಲಿ ಎಷ್ಟು ಸೊಗಸಾಗಿ ಹೆಂಡತಿ ಹೆಗಲ ಮೇಲೆ ಕೈ ಹಾಕೊಂಡು ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ, ಎಷ್ಟೊಂದು ಪ್ರೀತಿಸ್ತಾ ಇದ್ದ ಹೆಂಡತಿ ನಾನು ಗೊತ್ತಾಗುತ್ತೆ. ಇಲ್ಲಿ ಗಂಡ ಹೆಂಡತಿ ಮಧ್ಯ ಮಗುವಿನ ಚಿತ್ರ ಇದು. ಇದು ಚಿಕ್ಕಬಾಸೂರಲ್ಲಿರುವಂತ ಸುಮಾರು 17ನೇ ಶತಮಾನದ ಮಹಾಸತಿ.